ನಾವು ಬಾವಿಯೊಳಗಿನ ಕಪ್ಪೆ ಆಗುವುದಕ್ಕಿಂತ ಹೊರಗಿನ ಪ್ರಪಂಚ ಹೇಗಿದೆ ಅಂತ ನೋಡ್ತಾ ಹೋಗ್ಬೋದು. ಪ್ರತಿ ಕ್ಷಣದಲ್ಲೂ ಕೂಡ ಅಗತ್ಯ. ಆಮೇಲೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೇಳ್ತೇನೆ, ನೀವು 25 ಜನ ಇರಬಹುದು, ಒಂದು ಕೋಣೆಯ ಒಳಗೆ ಕೂತಿರ್ತೀರಿ. ನಿಮ್ಮ ಮೊದಲನೆಯ ಸಾಧನೆ ಏನಂದ್ರೆ ಈ 25 ಜನರಲ್ಲಿ ನಾನು ಮೊದಲಿಗನಾಗಬೇಕು ಅಂತ ಹೇಳಿ ಅನ್ನುವ ಪ್ರಯತ್ನ ಮಾಡುತ್ತೆ. ಎರಡನೇದು, ನಮ್ಮಂತೆಯೇ 25 ಜನ ಎಲ್ಲ ರೂಮ್ಗಳಲ್ಲೂ ಕೂತಿರ್ತಾರೆ, ಅವರೆಲ್ಲರೂ ನಿಮ್ಮ ಪ್ರತಿಸ್ಪರ್ಧಿಗಳಾಗಿರ್ತಾರೆ. ನೀವು ಯಾವಾಗ ಇಲ್ಲಿ ಮೊದಲಿಗರಾಗ್ತೀರೋ, ಈಗ ಅದನ್ನು ನಾವು ಯಾವ ರೀತಿ ಹೇಳ್ಬೇಕಂತ ಹೇಳಿದ್ರೆ, ಜಿಲ್ಲೆಗೆ ಪ್ರಥಮ ಬಂದ ಅಂತ ಹೇಳಿದ್ರೆ ರಾಜ್ಯದಲ್ಲಿ 33 ಜನ ನಿಮ್ಮ ಕಾಂಪಿಟೇಟರ್ಸ್ ಇದ್ದಾರೆ. ರಾಜ್ಯಕ್ಕೆ ಪ್ರಥಮ ಬಂದ ಅಂತ ಹೇಳಿದ್ರೆ ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ ಅಷ್ಟು ಜನ ಕಾಂಪಿಟೇಟರ್ಸ್ ನಿಮಗಿದ್ದಾರೆ. ಹಾಗೆ ದೇಶಕ್ಕೆ ಮೊದಲಿಗೆ ಬಂದ್ರೂ ಕೂಡ ಇಷ್ಟು ದೇಶಗಳಿದ್ದಾವೆ. ಅಂದರೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮಗೆ ಕಾಣದೇನೆ ಬೇರೆ ಕಡೆಗಳಿಲ್ಲ. ಆ ಪ್ರತಿಸ್ಪರ್ಧಿಗಳು ನಿಮ್ಮನ್ನು ನಾಶ ಮಾಡಲಿಕ್ಕಲ್ಲ ಇರೋದು, ನಿಮ್ಮ ಅಂತಃಶಕ್ತಿಯನ್ನು ಹೆಚ್ಚಿಸಿ ಇನ್ನಷ್ಟು ಉತ್ತಮವಾದ ಜನ ಸಾಧಿಸೋದಕ್ಕೆ, ಆ ಮೂಲಕ ಸರ್ವರ ಪ್ರಗತಿಗೆ ಅನುಕೂಲ ಆಗುವಂಥ ಕೆಲಸವನ್ನು ಮಾಡಬೇಕು. ಜಾನಪದ ಇದೆಲ್ಲಕ್ಕೂ ಬೇರೆಯಾದ ರೀತಿಯ ಒಂದು ಪ್ರೇರಣೆಯನ್ನು ಕೊಡುವಂಥದ್ದು. ಯಾಕಂತೇಳಿದ್ರೆ ಆಕಾಶದ ಕೆಳಗಿರುವುದೆಲ್ಲವೂ ಜಾನಪದ, ಇದರಲ್ಲಿ ಯಾವುದು ಅಲ್ಲ ಅಂತ ನೀವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಡಿ ವಿ ಜಿ ಮಂಕುತಿಮ್ಮದ ಕಗ್ಗದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಹಳೇದು ಅಂತ ಎಲ್ಲ ಬೇಡ, ನಮಗೆಲ್ಲ ಮಾಡ್ರನ್ ಬೇಕಲ್ವ, ಹೊಸ ಕನ್ನಡಕ ಬೇಕು, ಹೊಸ ಪ್ಯಾಂಟ್ ಬೇಕು, ಹೊಸ ಶರ್ಟಿನ ಡಿಸೈನ್ ಬೇಕು, ಪ್ರತಿಯೊಂದು ಹೊಸ್ತು ಬೇಕು. ಕಾರು ಕೂಡ ಅಷ್ಟೇ, ಪ್ರತಿ ವರ್ಷ ಚೇಂಜ್ ಮಾಡ್ತಾ ಇದ್ರೆ ಅದರ ಸಂತೋಷವೇ ಬೇರೆ, ಯಾಕೆಂದ್ರೆ ನಮಗೆ ಹೊಸದು ಬೇಕು. ಎಸಿರಿ ಹಳೇದನ್ನ, ಯಾವ್ಯಾವ್ದನ್ನು ಎಸಿಬೇಕು ಅಂತ ಅವ್ರು ಹೇಳ್ತಾ ಹೋಗ್ತಾರೆ, ಕಟ್ಟಿಕೊಡ್ತಾರೆ. ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ನೀರು, ಹಳೆ ಭೂಮಿ, ಹಳೆ ವಾಯು, ಹಳೆ ಮರ, ಎಸಿರಿ. ಯಾವುದನ್ನು ಎಸಿತೀರಿ ಇದರಲ್ಲಿ? ಯಾವುದನ್ನು ಎಸೆಯೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಹೊಸತನ್ನ ಅಥವಾ ಅದಕ್ಕೆ ಇನ್ನೊಂದನ್ನು ತಂದು ಅಲ್ಲಿ ಇಡಲಿಕ್ಕೆ, ಸೃಷ್ಟಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಸ್ಥಿತಿ ಇರುವಾಗ ನಮ್ಮ ಸಂಸ್ಕೃತಿಯ ಬೇರುಗಳಿರುವಂಥದ್ದು ನಮ್ಮ ಬದುಕಿನಲ್ಲಿ, ನಮ್ಮ ಆಚರಣೆಗಳಲ್ಲಿ, ನಮ್ಮ ನಂಬಿಕೆಗಳಲ್ಲಿ. ನೀವೆಲ್ಲರೂ ಒಳ್ಳೆ ಕೆಲಸ ಮಾಡಬೇಕು, ಪಾಪದ ಕೆಲಸಗಳನ್ನು ಮಾಡಬಾರ್ದು, ಅನ್ಯಾಯವನ್ನು ಮಾಡಬಾರ್ದು, ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು. ಯಾಕೆಂದರೆ ಸತ್ತ ಮೇಲೆ ಎಲ್ಲಿ ಹೋಗ್ತೀರಾ? ಸತ್ತ ಮೇಲೆ ಎಲ್ಲಿ ಹೋಗ್ತೀರಾ? ಎಲ್ಲಿ ಹೋಗ್ತೀರಾ? ಮಣ್ಣಾಗದಿರಲಿ, ಸತ್ತ ಮೇಲೆ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗ್ತೀವಲ್ವ? ಸ್ವರ್ಗ ಎಲ್ಲಿದೆ? ಎಲ್ಲಿದೆ ಸ್ವರ್ಗ? ಕೈ ಮೇಲೆ ಹೋಗುತ್ತಾನೆ, ಮೇಲಕ್ಕಿದೆ ಅಂತ. ಓದಿದ್ದೀವಿ, ಎಮ್ ಎಗೆ ಬಂದಿದ್ದೀವಿ, ಬಿ ಎಸ್ ಸಿ ಮಾಡಿದ್ದೀವಿ, ಪಿ ಎಸ್ ಸಿ ಓದಿದ್ದೀವಿ, ಎಸ್ ಎಲ್ ಸಿ ಅಲ್ಲಿ ತಿಳ್ಕೊಂಡಿದ್ದೀವಿ ವಿಜ್ಞಾನ ಎಲ್ಲ ಮಾಡಿದ ಮೇಲೂ ಕೂಡ ನಾವು ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವೋ ನರಕಕ್ಕೆ ಹೋಗ್ತೀವೋ? ಸ್ವರ್ಗ ಅನ್ನೋದು ಮೇಲಿದೆ, ನರಕ ಅನ್ನೋದು ಕೆಳಗಡೆ ಇದೆ, ಅಲ್ಲಿ ಕೊಪ್ಪರಿಗೆ ಎಣ್ಣೆ ಇಟ್ಟಿದ್ದಾರೆ, ಅದರಲ್ಲಿ ನಮ್ಮನ್ನು ಬೇಯಿಸ್ತಾರೆ. ಈ ಥರದ ನಂಬಿಕೆಗಳು ನಮ್ಮ ಜನಮನದ ಆಳದಲ್ಲಿ ಉದುಕಿ ಹೋಗ್ಬಿಟ್ಟಿವೆ. ಪ್ರತಿ ವರ್ಷ ಹಬ್ಬ ಮಾಡ್ತೀವಿ, ವಿಜಯದಶಮಿ, ರಾಮ ಗೆಲ್ಲಬೇಕು, ರಾವಣನ ಸುಡಬೇಕು. ಯಾವ ರಾವಣನನ್ನು ಸುಡಬೇಕು? ಎಂದೋ ಸತ್ತೋದ ರಾವಣನನ್ನು ಪ್ರತಿ ವರ್ಷ ನಾವು ಯಾಕೆ ಸುಡಬೇಕು? ಎಂದೋ ಕೃಷ್ಣ ನರಕಾಸುರನನ್ನು ಕೊಂದು 16,000 ಹೆಂಡತಿಯರನ್ನು ಕರ್ಕೊಂಡು ಬಂದಾಯ್ತು, ಆದರೂ ಇವತ್ತಿನ ದಿವಸ ಯಾಕೆ ನರಕ ಚತುರ್ದಶಿನ ಅಂತ ಆಚರಿಸಬೇಕು? ವಿಶೇಷತೆ, ನಮ್ಮ ಎದೆಯೊಳಗೆ ರಾಮನೂ ಇದ್ದಾನೆ, ರಾವಣನೂ ಇದ್ದಾನೆ, ನಮ್ಮಲ್ಲಿ ದುರ್ಯೋಧನನೂ ಇದ್ದಾನೆ. ದುರ್ಯೋಧನ ಸುಯೋಧನನೂ ಹೌದು. ದುರ್ಯೋಧನ ಅನ್ನುವಾಗ ಇರುವ ಯೋಚನೆ ದುರ್, ಸುಯೋಧನ ಅನ್ನುವಾಗ ಅವನ ಬಿಲ್ವಿದ್ಯೆಯ ಪರಿಣಿತಿ ಎರಡೂ ಇದೆ. ಆದರೆ ಅವನಲ್ಲಿರುವ ದುರುಳತನವನ್ನು ನಾಶ ಮಾಡ್ತೀವಿ. ಅವನಲ್ಲಿರೋದನ್ನು ನಾಶ ಮಾಡೋದಕ್ಕಿಂತ ಮೊದಲು ನನ್ನಲ್ಲಿರೋದನ್ನು ನಾಶ ಮಾಡ್ತಿರ್ಬೇಕಲ್ಲ. ಇದಕ್ಕಾಗಿಯೇ ನಾವು ಪ್ರತಿ ವರ್ಷ ಹಬ್ಬಗಳನ್ನು, ಆಚರಣೆಗಳನ್ನು ಅಥವಾ ನಮ್ಮ ಸುತ್ತಮುತ್ತಲಿನ ಬದುಕನ್ನು ವಿಮರ್ಶಿಸುವ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ನಂಬಿಕೆಗಳನ್ನು ನಾವು ಒಮ್ಮೆ ನೋಡ್ಕೊಳ್ಳೋದ್ರೂ, ನಮ್ಮ ಆಚರಣೆಗಳನ್ನು ಒಮ್ಮೆ ಪರಿಶೀಲನೆ ಮಾಡ್ಕೊಳ್ತೀವಿ. ಕೆಲವನ್ನು ತಿಳಿಸಿ ಹೇಳುವುದು ಕಷ್ಟ, ನಾವು ಕಂಡುಕೊಂಡ ಸತ್ಯವನ್ನು ನಮ್ಮ ಮುಂದಿನ ತಲೆಮಾರಿಗೆ ಹೇಳೋದು ಕಷ್ಟ. ಅಂಥ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅವುಗಳನ್ನು ಒಂದು ನಂಬಿಕೆಯ ಮೂಟೆ ಕಟ್ಟಿ ನಾನು ಇಷ್ಟರವರೆಗೆ ಹೊತ್ಕೊಂಡು ಬಂದಿದ್ದೀನಪ್ಪ, ಇನ್ನು ಮುಂದಕ್ಕೆ ನೀನು ಹೊತ್ಕೊಂಡು ಹೋಗುವಂತ ಮುಂದಿನ ತಲೆಮಾರಿಗೆ ಸಾಗಿಸಿರುವಂಥದ್ದು ಇದೆ. ಅದರ ಬಿಡಿಸಿ ವೈಜ್ಞಾನಿಕವಾಗಿ ತಿಳಿ ಹೇಳುವ ಶಕ್ತಿ ನಮಗೆ ಬಂದಾಗ ಅದರ ಅಂತಃಶಕ್ತಿ ಏನು ಅಂತ ಹೇಳೋದು ಅರ್ಥ ಆಗುತ್ತೆ. ಈ ತರಹದ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಅಧ್ಯಯನಗಳು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೀತಾ ಹೋಗುತ್ತೆ. ಹೆಚ್ಚಿನ ವಿವರಗಳನ್ನು ನಮ್ಮ ಕುಲಪತಿಗಳವರು ನೀಡ್ತಾರೆ. ನೀವೆಲ್ಲರೂ ಇಲ್ಲಿ ಬಂದಿದ್ದೀರಿ, ಒಂದು ಚಿಕ್ಕದಾದ ಒಂದು ಸಂವಾದವನ್ನು ಒಟ್ಟಿಗೆ ನಡೆಸಬಹುದು. ಮೊದಲಿಗೆ ನಮ್ಮ ವಿಶ್ವವಿದ್ಯಾನಿಲಯದ ಮುಖ್ಯ ಆಶಯ ಏನಪ್ಪ ಅಂದರೆ, ಕಲೆಗಳನ್ನು ಸಂರಕ್ಷಿಸುವುದು, ಪೋಷಿಸುವುದು, ದಾಖಲಾತಿ ಮಾಡುವುದು.
ಮತ್ತೆ ಅದನ್ನು ಮುಂದಿನವರಿಗೆ ಕಲಿಸುವಂಥದ್ದು, ಹಾಗೆಯೇ ಅದರಲ್ಲಿ ಏನಾದರೂ ಬದಲಾವಣೆಗಳನ್ನು ತಂದು ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಅದಕ್ಕೆ ಒಂದು ಸ್ಥಾನವನ್ನು ದೊರಕಿಸಿಕೊಡುವುದಕ್ಕೆ ಸಾಧ್ಯವಾದರೆ ಅದನ್ನು ಮಾಡುವಂಥದ್ದು, ಈ ಥರದ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೆಯುವಂಥದ್ದು. ಅದಕ್ಕೊಂದು ಸಣ್ಣ ದ್ಯೋತಕವಾಗಿ ಶರೀಫ್ ಮಕಪ್ಪನವರು ಜನಪದ ಗೀತ ಸಂಪ್ರದಾಯಗಳನ್ನು ಕಲಿಸಿಕೊಡುವಂತಹ ಕಲಾಶಿಕ್ಷಕರಿಗೆ ನಮ್ಮಲ್ಲಿ ಒಂದು ಪ್ರಾಪ್ತಿಕೆಯನ್ನು ನಿಮಗೆ ಹಾಕ್ತೀವಿ. ಎಲ್ಲರಿಗೂ ಕೂಡ ಅಧ್ಯಯನದ ಶುಭಾಶಯವನ್ನು ತಿಳಿಸುತ್ತ ವೇದಿಕೆ ಮೇಲಿರುವಂತಹ ಸರ್ವ ಗಣ್ಯರಿಗೂ ಮೊಟ್ಟ ಮೊದಲಿಗೆ ನನ್ನ ವೈಯಕ್ತಿಕ ನಮನಗಳನ್ನು ತಿಳಿಸುತ್ತ, ಒಂದು ಭೂಮಿ ತಾಯಿಯನ್ನು ಕುರಿತಾಗಿ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಜನಪದರು ಭೂಮಿ ತಾಯಿಯನ್ನು ನೆನೆಯುವಂಥ ಒಂದು ಪರಂಪರೆ ಅಂತ ಜನಪದ ಗೀತೆಯನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಗಿ ಬೆಳೆಯೋಳ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಗಿ ಬೆಳೆಯೋಳ. ಎಳ್ಳು ಜೀರಗಿ ಬೆಳೆಯೋಳ ಭೂಮಿ ತಾಯಿನ, ಎದ್ದೊಂದು ಗಳಿಗೆ ನೆನದೇನ, ಎದ್ದೊಂದು ಗಳಿಗೆ ನೆನದೇನ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಾಗಿ ಬೆಳೆಯೋಳ. ಎಳ್ಳು ಜೀರಾಗಿ ಬೆಳೆಯೋಳ ಭೂಮಿ ತಾಯಿನ, ಎದ್ದೊಂದು ಗಳಿಗೆ ನೆನದೇನ, ಎದ್ದೊಂದು ಗಳಿಗೆ ನೆನದೇನ. ಮುಂಗೋಳಿ ಕೂಗ್ಯಾವ ಮೋಡ ಕೆಂಪೇರ್ಯಾವ, ಮುಂಗೋಳಿ ಕೂಗ್ಯಾವ ಮೋಡ ಕೆಂಪೇರ್ಯಾವ, ಸ್ವಾಮಿ ನನ್ನಯ್ಯ ರಥವೇರಿ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ, ನಾವೆದ್ದು ಕೈಯ ಮುಗದೇವ, ನಾವೆದ್ದು ಕೈಯ ಮುಗದೇವ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಾಗಿ ಬೆಳೆಯೋಳ. ಎಳ್ಳು ಜೀರಾಗಿ ಬೆಳೆಯೋಳ ಭೂಮಿ ತಾಯಿನ, ಎದ್ದೊಂದು ಗಳಿಗೆ ನೆನದೇನ, ಎದ್ದೊಂದು ಗಳಿಗೆ ನೆನದೇನ. ಕರುಣ ಬಂದರ ಕಾಯೋ ಮರಣ ಬಂದರ ವಯ್ಯೋ, ಕರುಣಿ ಕಲ್ಯಾಣಿ ಬಸವಣ್ಣ, ಕರುಣಿ ಕಲ್ಯಾಣಿ ಬಸವಣ್ಣ, ಕಸಿಲಿಂಗ ಕಡೆತನಕ ಕಾಯೋ ಅಭಿಮಾನ, ಕಡೆತನಕ ಕಾಯೋ ಅಭಿಮಾನ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಾಗಿ ಬೆಳೆಯೋಳ. ಎಳ್ಳು ಜೀರಾಗಿ ಬೆಳೆಯೋಳ ಭೂಮಿ ತಾಯಿನ, ಎದ್ದೊಂದು ಗಳಿಗೆ ನೆನದೇನ, ಎದ್ದೊಂದು ಗಳಿಗೆ ನೆನದೇನ, ಎದ್ದೊಂದು ಗಳಿಗೆ ನೆನದೇನ. ನಮ್ಮ ಜೊತೆಯಲ್ಲಿ ವರದೇಶ್ ಹಿರೇಗಂಗಿಯವರು, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಮಾಹೆ ಯೂನಿವರ್ಸಿಟಿ ಇದೆಯಲ್ಲ ಮಣಿಪಾಲ್ ಯೂನಿವರ್ಸಿಟಿ, ಅಲ್ಲಿಯ ಡೀನ್ ಅವರು, ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಶೋಭಾ ನಾಯಕ್ ಅವರು, ಹಾಗೆ ನಮ್ಮ ಕುಲಪತಿಗಳು ಪ್ರೊಫೆಸರ್ ಡಿ ಬಿ ನಾಯಕ್ ಅವರು. ಪ್ರೊಫೆಸರ್ ಡಿ ಬಿ ನಾಯಕ್ ಅವರು ಮುಖ್ಯವಾಗಿ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಅನೇಕ ವರ್ಷಗಳ ಕಾಲ ಅಲ್ಲಿ ಕನ್ನಡ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥವರು, ಜೊತೆಯಲ್ಲಿ ಅಲ್ಲಿ ರಿಜಿಸ್ಟರ್ ಇವ್ಯಾಲ್ಯೇಷನ್ ಆಗಿದ್ದವರು, ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದವರು, ಈಗ ವೈಶಾಂಶರಾಗಿ ಜನಪದ ಕ್ಷೇತ್ರದಲ್ಲಿ ಬಹಳಷ್ಟು ಆಳವಾದ ಸಂಶೋಧನೆಯನ್ನು ಮಾಡಿದ್ದಾರೆ. ಕ್ಷೇತ್ರ ಕಾರ್ಯ ಅವರ ಸ್ಪೆಷಲ್ ಇಂಟ್ರೆಸ್ಟ್ ಮತ್ತು ಶಕ್ತಿ ಕೂಡ, ಜೊತೆಯಲ್ಲಿ ಲಂಬಾಣಿ ಇಡೀ ಸಮುದಾಯದ ಸಮಗ್ರವಾದ ಜನಪದವನ್ನು ದಾಖಲಾತಿ ಮಾಡುವಂಥ ಒಂದು ಮಹತ್ವದ ಯೋಜನೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಮೈಲಾರಲಿಂಗ ಸಂಪ್ರದಾಯದ ಕುರಿತು, ಜಿಂಜಪ್ಪನ ಸಂಪ್ರದಾಯದ ಕುರಿತು, ಕರ್ನಾಟಕದ
ಆಂಧ್ರದ, ಮಹಾರಾಷ್ಟ್ರದ, ತಮಿಳ್ನಾಡಿನ, ಕೇರಳದ ಕೆಲವೇ ಹಳ್ಳಿಗಳಲ್ಲಿ ಫೀಲ್ಡ್ ವರ್ಕನ್ನು ಆಗಿರ್ತೀನಿ. ಇಡೀ ದಕ್ಷಿಣ ಭಾರತದ ಎಲ್ಲ ಟ್ರೈಬ್ಗಳ ಕುರಿತು ಕೂಡ ಮಾಡಿದ್ದಾರೆ. ಸೊ ಕ್ಷೇತ್ರ ಕಾರ್ಯ ನಮ್ಮ ಅಧ್ಯಕ್ಷೇತ್ರ. ನಿಮಗೆ ಈಗ ಪ್ರಾಥಮಿಕವಾಗಿ ಕ್ಷೇತ್ರ ಕಾರ್ಯದ ಕಡೆಗೆ ಗಮನ ಹರಿಸಿದ್ದೀರಿ ಅಂತ ಹೇಳಿದ್ದೀನಿ. ಜಾನಪದ ಕಡೆಗೆ ಅಧ್ಯಯನವನ್ನು ಆಗಿದ್ದಾರೆ. ನಿಮ್ಮ ಇದುವರೆಗಿನ ತಿಳುವಳಿಕೆ ಹಿನ್ನೆಲೆಯಲ್ಲಿ ನಿಮಗಿರುವ ಚಿಕ್ಕ ಪುಟ್ಟ ಗೊಂದಲಗಳನ್ನು ನಮ್ಮ ಮುಂದಿಡ್ತಾ ಹೋಗಿ ನಾವು ಸಂವಾದದ ಮೂಲಕ ಇನ್ನಷ್ಟು ಆ ವಿಷಯವನ್ನು ವಿಸ್ತೃತಪಡಿಸ್ತಾ ಇವತ್ತು ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಣಿಪಾಲ ವಿಶ್ವವಿದ್ಯಾಲಯದ ಬದಲು ಕೂಡ ರಂಗಕಲೆಗಳ ಕೇಂದ್ರದ ಹಿರಿಯರು ಮತ್ತು ನಿರ್ದೇಶಕರಾದಂಥ ಮಾನ್ಯ ಪ್ರೊಫೆಸರ್ ವರದೇಶ್ ಹೇಗಿಂದ ಎನಿಸಿದ್ದಾರೆ. ಅದೇ ಸಂದರ್ಭದಲ್ಲಿ ಪ್ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನದ ವಿದ್ಯಾರ್ಥಿಗಳು, ಅದರಲ್ಲಿಯೂ ಜಾನಪದವನ್ನು ಒಂದು ಪತ್ರಿಕೆಯನ್ನಾಗಿರುವಂಥ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದರು. ಇವೆಲ್ಲರೂ ಆಗಮಿಸಿದ್ದರಿಂದ ನಮಗೆ ಹಿಮ್ಮಡಿಯಾದಂಥ ಸಂತೋಷ ಕೂಡ ಆಗಿದೆ. ಒಂದು ವಿಶ್ವವಿದ್ಯಾಲಯ ಅಂದಾಗ ಈ ರೀತಿಯಾದಂಥ ಒಂದು ಪರಸ್ಪರವಾದಂಥ ಒಂದು ಆಲೋಚನೆಗಳ ವಿನಿಮಯ ಕೊಡಿಕೊಳ್ಳುವಿಕೆ, ಅದರ ಜೊತೆಗೆ ಸಂವಾದಗಳು ನಡೆದಾಗ ಆ ವಿಶ್ವವಿದ್ಯಾಲಯಕ್ಕೊಂದು ಅರ್ಥ ಬರ್ತಾ ಇದೆ, ಅದರ ಜೊತೆಗೆ ಅದು ಬೆಳೀತಾ ಇದೆ ಮತ್ತು ತಾವು ಕೂಡ ಬೆಳೀತಾ ಇದ್ದೀವಿ ಅನ್ನುವಂಥ ಆಶೆ ವಿಶ್ವವಿದ್ಯಾಲಯ ಬರ್ತಾ ಇದೆ. ಹೀಗಾಗಿ ನಾವು ಇವತ್ತು ಭಾಳಷ್ಟು ಸಂತೋಷವನ್ನು ಮಾಡಿದೆ. ಸ್ನೇಹಿತರಾದಂಥ ನಾಗರಾಜ್ ಅವರು ವಿದ್ಯಾರ್ಥಿಗಳ ಜೊತೆ ಒಂದು 10 ನಿಮಿಷ ಮಾತನಾಡಿ ಅಂತ ನಾನು ಕೇಳಿದೆ. ನಾನು ಊಟಕ್ಕೆ ಹೋಗ್ತಾ ಇದ್ದೆ, ಹೀಗೆ ಹಸಿವಾದಾಗ ಯಾವುದೇ ಮಾತುಗಳು ನನ್ನ ಮನಸ್ಸಿಗೆ ತಟ್ಟುವುದಿಲ್ಲ, ನಮ್ಮ ಮನಸ್ಸನ್ನು ಮುಟ್ಟುವುದಿಲ್ಲ, ಹೃದಯವನ್ನು ತಟ್ಟುವುದಿಲ್ಲ. ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಊಟ ಮಾಡ್ಕೊಂಡು ಬರಲಿ, ನಾವು ಊಟ ಮಾಡ್ಕೊಂಡು ಬಂದಂಥ ಒಂದು 10 ನಿಮಿಷ 15 ನಿಮಿಷ ಅವರು ಕೂಡ ಮಾತನಾಡಬಹುದು, ಅದು ಪ್ರಯೋಜನ ಆಗ್ತಾಯಿದೆ ಅಂತ ನಾನು ಅವ್ರನ್ನ ಕೇಳಿದೆ. ಆ ದಿಶೆಯಲ್ಲಿ ನೀವೆಲ್ಲ ಊಟ ಮಾಡಿ ಬಂದಿರಿ, ಊಟ ಮಾಡಿದ ನಂತರ ಮಾತನಾಡೋದು ಕಷ್ಟ ಸಿಗುತ್ತೆ, ನಾವು ಊಟ ಮಾಡಬೇಕು ಹಕ್ಕಿಲ್ಲ. ಹಾಗಾಗಿ ಎಲ್ಲ ಅನ್ವೇಷಣೆಗಳಿದ್ದಾರೆ. ನಮ್ಮ ಜೊತೆಗೆ ನಿಮಗೆ ಬೋಧನೆ ಮಾಡ್ತಕ್ಕಂಥ ನಾಗರಾಜ್ ಅವರಿದ್ದಾರೆ, ಆಮೇಲೆ ಶೋಭಾ ನಾಯ್ಕ ಅವರಿದ್ದಾರೆ, ನಮ್ಮ ವಿಶ್ವವಿದ್ಯಾಲಯದ ನಿಮ್ಮನ್ನೆಲ್ಲ ಕುರಿತು ಮಾತನಾಡಿರ್ತಕ್ಕಂಥ ಮೌಲ್ಯಮಾಪನ ಸಚಿವರಾದಂಥ ಪ್ರೊಫೆಸರ್ ಎಂ ಎನ್ ವೆಂಕಟೇಶ್ ಅವರು ಇದ್ದಾರೆ, ಎಲ್ಲ ವಿದ್ಯಾರ್ಥಿಗಳು. ಇವತ್ತು ಜಗತ್ತು ಬಹಳಷ್ಟು ವೇಗವಾಗಿ ಚಲಿಸ್ತಾ ಇದೆ. ನಮ್ಮ ಊಹೆಗೂ ಕೂಡ ನೀರಿದ ಹಾಗೆ ಅಷ್ಟೊಂದು ವೇಗವಾಗಿ ಜಗತ್ತು ಇವತ್ತು ಚಲಿಸ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದೆ. ಹೀಗಾಗಿ ಜ್ಞಾನದ ಖರೀದಿ, ಅದರ ಆಳ, ಅದು ಕೂಡ ಬಹಳಷ್ಟು ವೇಗವಾಗಿ ಇವತ್ತು ಚಲಿಸ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, 19ನೇ ಶತಮಾನದಲ್ಲಿ ನಮ್ಮ ವೈಯಾಕರಣಿ ಕೇಶವಾಗಿ ಒಂದು ಕಡೆ ಒಂದು ಮಾತಾಡಿದೆ, ಬಹಳ ಅದ್ಭುತವಾದಂಥ ಮಾತು, ಜ್ಞಾನಮಪಾರಂ ಮಾರ್ಗಮಶಕ್ತಂ ಅಂತ ಆ ಸಂದರ್ಭದಲ್ಲಿ ಹೇಳಿದರು. 19ನೇ ಶತಮಾನದಲ್ಲಿನೇ ಜ್ಞಾನ ಅಪಾರವಾದಂಥದ್ದು, ಅದನ್ನು ಕ್ರಮಿಸುವುದು ಬಹಳ ಕಷ್ಟದ ಕೆಲಸ ಅಂತ ಹೇಳಿದರು. ಸೊ ಈ 21ನೇ ಶತಮಾನದಲ್ಲಂತೂ ಜ್ಞಾನ ಬಹಳಷ್ಟು ವೇಗವಾಗಿ ಚಲಿಸ್ತಾ ಇದೆ, ಅಷ್ಟೇ ಆಳವಾಗಿ ಸೂಕ್ಷ್ಮವಾಗಿ ಕೂಡ ಬೆಳೀತಾ ಇರತಕ್ಕಂಥದ್ದು ಸ್ನೇಹಿತರು ನಾವೆಲ್ಲ ಕಾಣ್ತಾ ಇದ್ದೀವಿ. ಅಂಥ ಜ್ಞಾನ ಇವತ್ತು ಇಡೀ ಜಗತ್ತನ್ನು ಕೂಡ ಆಳ್ತಾ ಇದೆ. ಜ್ಞಾನಕ್ಕಿಂತಲೂ ಮಿಗಿಲಾದಂಥದ್ದು ಯಾವುದೂ ಅಲ್ಲ. ಅದಕ್ಕಾಗಿ ನೈ ಜ್ಞಾನೇಶನ ಸದೃಶ್ಯಂ ಅಂತ ಕರೆಯಲಾಗಿದೆ. ಸುಮಾರು ವರ್ಷಗಳ ಹಿಂದೆ ಆ ಜ್ಞಾನದ ಮೂಲಕವೇ ಮನುಷ್ಯ ಇವತ್ತು ಉಳಿದೆಲ್ಲ ಜೀವಿಗಳಿಗಿಂತಲೂ ಉನ್ನತವಾದಂಥ ಸಂಸ್ಕೃತಿಯನ್ನು ರೂಪಿಸಿಕೊಳ್ಳೋಕ್ಕೆ ಸಾಧ್ಯವಾಗಿದೆ. ಅದಕ್ಕಾಗಿ ಜ್ಞಾನವನ್ನು ಪಡೆಯುವುದು ಕೂಡ ಅಷ್ಟು ಸುಲಭ ಅಲ್ಲ. ಅದಕ್ಕಾಗಿಯೇ ನಮ್ಮ ಸರ್ವಜ್ಞ ಕವಿ ಒಂದು ಕಡೆ ಒಂದು ಮಾತು ಹೇಳ್ತಾ ಇದ್ದೆ, ಭಾಳ ಅದ್ಭುತವಾದಂಥ ಮಾತು ಅದು, ಇದೆಲ್ಲ ಕೂಡ ಗೊತ್ತಿರುವಂಥದ್ದು. ಎಲ್ಲ ಬಲ್ಲವರುಂಟು, ಬಲ್ಲವರು ಬರಲಿಲ್ಲ, ಬಲ್ಲವರಿಗೆ ಬಲವಿಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಅಂತ ಹೇಳಿ ನೋಡುವಂಥ ಮಾತು. ಅಂದರೆ ಸಾಹಿತ್ಯ ಅನ್ನುವಂಥದ್ದು
ಕ್ರಿಯೇಟಿವಿಟಿ ಅನ್ನುವಂಥದ್ದು ಅದು ಎಲ್ಲರಿಗೂ ಕೂಡ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಇವತ್ತು ಜ್ಞಾನ ಎಷ್ಟು ವಿಶಾಲವಾಗಿ ಬೆಳೀತಾ ಇದ್ರು ಕೂಡ ಅದರ ಒಂದು ಸೃಷ್ಟಿ ಕ್ರಿಯೆ ಸೃಜನ ಕ್ರಿಯೆ ಆರಂಭಿಸ್ತಾರೋ ಅವ್ರು ಬೆಳೀಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವೆಲ್ಲ ಕಡೆ ಹೋಗ್ತಾ ಇದ್ದೀವಿ, ಇದು ವಿಜ್ಞಾನ ಇಷ್ಟೊಂದು ಬೆಳೀತಾ ಇದೆಯಲ್ಲ, ತಂತ್ರಜ್ಞಾನ ಬೆಳೀತಾ ಇದೆ, ಅದರ ಮಧ್ಯದಲ್ಲಿ ಉಳಿದ ಜ್ಞಾನಗಳು ಕೂಡ ಹೊಸ ಹೊಸ ಆವಿಷ್ಕಾರದ ಮೂಲಕ ಅವು ಬೆಳೀತಾ ಇದೆ. ಹಾಗಾಗಿ ನಮ್ಮ ಪ್ರೊಫೆಸರ್ ವೆಂಕಟೇಶ್ ಅವರು ಹೇಳಿದ ಹಾಗೆ ಹಳೆಯದೇರು ಹೊಸ ಚಿಗರು ಕೂಡಿರಲು ಬಳಸಿಕೊಂಡಾಗ ನಾವು ಇವತ್ತು ಆಧುನಿಕ ತಂತ್ರಜ್ಞಾನದ ಜ್ಞಾನದ ಸಂದರ್ಭದಲ್ಲಿಯೂ ಕೂಡ ನಮ್ಮ ಪರಂಪರಾಗತವಾದಂಥ ಜ್ಞಾನವನ್ನು ಹೇಗೆ ಇವತ್ತು ಬೆಳೆಸ್ಕೊಳ್ಬೇಕು, ಅದರ ಹೊಸ ಹೊಸ ಆವಿಷ್ಕಾರಗಳನ್ನು ಹೇಗೆ ಮಾಡಬೇಕನ್ನುವಂಥದ್ದು ಕೂಡ ನಮ್ಮ ಮುಂದೆ ಇರತಕ್ಕಂಥ ಇವತ್ತು ಸವಾಲು. ನಾವೇನು ತಿಳ್ಕೊಂಡಿವಿ ಅಂದರೆ ಪಾಶ್ಚಾತ್ಯ ಭಾಷೆ ನಮ್ಮ ತಿಳುವಳಿಕೆ ಭಿನ್ನ ಆಗಿದೆ. ನಾವೇನು ಮಾಡೋದು ಅಂದರೆ ಅಕ್ಯುಮುಲೇಷನ್ ಆಫ್ ನಾಲೆಜ್, ಜ್ಞಾನವನ್ನು ಸಂಗ್ರಹ ಮಾಡೋ ಅಷ್ಟೇ ನಮ್ಮ ಕೆಲಸವೇ ಹೊರತು ಆ ಜ್ಞಾನಕ್ಕೆ ಹೊಸದನ್ನು ಕಾಣುವಂಥ ಜ್ಞಾನದಲ್ಲಿ ಕಟ್ಟುವಂಥ ಅದನ್ನು ಸೃಷ್ಟಿಕ್ರಿಯೆ ಮೂಲಕ ಹೊಸದನ್ನು ಮಾಡುವಂಥದ್ದು ನಮ್ಮಲ್ಲಿ ಇವತ್ತು ಬೆಳೀತಾ ಇದೆ. ಅದಕ್ಕೆ ಇವತ್ತು ನೋಡ್ರಿ ವಿಜ್ಞಾನ ತಂತ್ರಜ್ಞಾನವನ್ನು ತಮ್ಮದನ್ನಾಗಿ ಮಾಡಿಕೊಂಡಂಥವ್ರು ಬದುಕು ಹೇಗಿರ್ತದೆ ಅಂದರೆ ಬರೀ ಜ್ಞಾನನೇ ಬದುಕಲ್ಲ, ಬದುಕಿಗೆ ಒಂದು ಬೆಲೆ ಬರಬೇಕಾದ್ರೆ ಜ್ಞಾನದ ಜೊತೆಗೆ ಮನುಷ್ಯನಲ್ಲಿ ಇರಬೇಕಾದಂತಹ ಮೌಲ್ಯಗಳಿದ್ದಾಗ ಮಾತ್ರ ಆ ಒಂದು ಬದುಕು ಅದು ಪರಿಪೂರ್ಣವಾಗಿ ಅಥವಾ ಅರ್ಥಪೂರ್ಣವಾಗಿ ಬೆಳೀಲಿಕ್ಕೆ ಸಾಧ್ಯ. ಆ ನೆಲೆಯಿಂದ ಇವತ್ತು ನಾವು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಹೊಸ ಹೊಸ ಬಗ್ಗೆ ಆಲೋಚನೆಗಳನ್ನು ಮಾಡಬೇಕಾದಂಥ ಅಗತ್ಯವೂ ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ನೋಡುವಾಗ ಭಾಳಷ್ಟು ಜನ ಇವತ್ತು ಹೇಳ್ತಾರೆ ಕನ್ನಡ ಓದಿದ್ರೆ ಏನು ಪ್ರಯೋಜನ ಇದೆ, ಜಾನಪದ ಓದೋದ್ರಿಂದ ಏನು ಪ್ರಯೋಜನ ಇದೆ ಅಂತ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದರೆ ಇದನ್ನು ಓದೋದ್ರಿಂದ ನಮಗೆ ವೈಟ್ ಕಾಲರ್ ಜಾಬ್ ಎಲ್ಲಿ ಸಿಗ್ತದೆ. ನಾವೇನು ಮಾಡಿದ್ವಿ ಅಂದರೆ ಬ್ರಿಟಿಷರು ದೇಶಕ್ಕೆ ಬಂದ ನಂತರ ನಮ್ಮಲ್ಲಿ ಏನಾಗಿದೆ ಅಂದರೆ ಗುಲಾಮಗಿರಿ ಆಗುವಂಥದ್ದು, ಗುಮಾಸ್ತ್ರ ಆಗುವಂಥದ್ದೇ ಅದು ಶ್ರೇಷ್ಠ ಅಂತ ಅನ್ನ ಭಾವನೆ ನಮ್ಮಲ್ಲೆಲ್ಲ ಬೆಳೆದ್ಬಿಟ್ಟು ಆ ಒಂದು ವೇಗದಲ್ಲಿ ನಾವೆಲ್ಲ ಇದ್ದೀವಿ. ಆದ್ರೆ ಜಗತ್ತು ಇವತ್ತು ಮತ್ತೆ ಮರಳಿ ಬರ್ತಾ ಇದೆ. ಅದಕ್ಕೆ ಇವತ್ತು ವಿಜ್ಞಾನ ತಂತ್ರಜ್ಞಾನ ಓದ್ತಕ್ಕಂಥವ್ರಿಗೂ ಕೂಡ ಎಷ್ಟು ಉದ್ಯೋಗ ಸಿಗ್ತವ, ಅದಕ್ಕೆ ಅನೇಕ ಉದಾಹರಣೆ ತಗೊಂಡು ಉದಾಹರಣೆಗಾಗಿ ಹೇಳ್ತಿರ್ತಾರೆ. ಇವತ್ತು ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರ ಸ್ಥಿತಿ ಏನಾಗಿದೆ, ಬೆಂಗಳೂರು ಬೇರೆ ಬೇರೆ ಕಡೆ ಹೋಗಿ ನೀವು ನೋಡ್ರಿ, ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರಿಗೂ ಕೂಡ ಉದ್ಯೋಗ ಇದೆ. 5,000-10,000 ರೂಪಾಯಿ ಕೊಡ್ಕೊಂಡು ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಅಷ್ಟೊಂದು ಎಕ್ಸಾಸ್ಟ್ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಕೆಲವರು ಅದನ್ನೇ ಆಶಕ್ಕಾಗಿ ಹೇಳ್ತಿರ್ತಾರೆ, ನಾಳೆ ಹಾಗೆ ಆಗ್ಬೋದು ಅಂದರೆ ಬಿ ಇ ಮಾಡಿಕೊಂಡಂಥವ್ರು ಒಂದು ಪೆಟ್ಟಿಗೆಯೊಳಗೆಲ್ಲ ಕಂಪ್ಯೂಟರ್ ಅದೆಲ್ಲ ಇಟ್ಕೊಂಡು ಮನೆ ಮನೆಗೆ ಹೋಗಿ ಅವರೆಲ್ಲ ನಿಮಗೆ ಯಾವುದು ಬೇಕು ಏನು ಬೇಕು ಅಥವಾ ನಿಮಗೆ ಜ್ಞಾನ ಅಂತ ಅಥವಾ ನಿಮಗೆ ಇಂಥ ಒಂದು ಸಾಫ್ಟ್ವೇರ್ ಕೊಡ್ತಾ ಇದ್ದೀವಿ ನಿಮ್ಮ ಮನೆಯಲ್ಲಿ ಲೆಕ್ಕಾಚಾರ ಮಾಡೋಕ್ಕೆ ಬೇಕೇನೋ ಅಂತ ಕೇಳುವಂಥ ಸ್ಥಿತಿ ಮನೆ ಮನೆಗೆ ಹಿಂದಕ್ಕೆಲ್ಲ ಮಾಡ್ತಿದ್ರು. ಕಷ್ಟ ಡಬ್ಬಿ ಇಟ್ಕೊಂಡು ಮನೆಗೆಲ್ಲ ಮಾಡ್ತಿದ್ರು, ಹಿಂದೆಲ್ಲ ಹೇರ್ ಕಟ್ಟಿಂಗ್ ಹೆಂಗಂದ್ರೆ ಮೂವಿಂಗ್ ಅನ್ನು ಅವರೆಲ್ಲ ಮನೆ ಮನೆಗೆ ಹೋಗಿ ಅಥವಾ ಓಣಿ ಓಣಿಗೆ ಹೋಗಿ ಅಲ್ಲಿ ಹೋಗಿ ಕಷ್ಟ ಮಾಡಿ ಬರ್ತಾ ಇದ್ರು, ಕಟ್ಟಿಂಗ್ ಮಾಡ್ತಿದ್ರು. ಕಷ್ಟನೂ ಗೊತ್ತಾಗಲ್ಲ ಅದು ಕಟ್ಟಿಂಗ್ ಭಾಷೆಯಲ್ಲಿ ಕೂಡ ಅಷ್ಟೇ ಇದೆ. ಆ ರೀತಿಯಲ್ಲಿ ಇವತ್ತು ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿದಂಥವ್ರ ಸ್ಥಿತಿನೂ ಆಗ್ಬೋದು. ನಾಳೆ ಮೆಡಿಕಲ್ ಆದಂಥವ್ರು ಕೂಡ ಮನೆ ಮನೆಗೆ ಹೋಗಿ ನಿಮಗೆ ಕಣ್ಣು ಬೇನೆ ಇದೆ ನಿಮ್ಮ ಹೊಟ್ಟೆ ನೋವಿದೆ ಕೇಳುವಂಥ ಸ್ಥಿತಿ ಕೂಡ ಬರಬಹುದು ಅಂತ ಅಷ್ಟೊಂದು ಇವತ್ತು ವಿಜ್ಞಾನ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಅಪಾರವಾದಂಥ ಒಂದು ಸಂಖ್ಯೆ ಹೊರಗೆ ಬರ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಉದ್ಯೋಗ ಅನ್ನುವಂಥದ್ದು ಇವತ್ತು ನಾವು ಸೃಷ್ಟಿ ಮಾಡಿಕೊಳ್ಳಬೇಕೇ ಹೊರತು ಹೊರಗಡೆ ಹೋಗಿ ಉದ್ಯೋಗವನ್ನು ಪಡೆಯುವುದು ಬಹಳ ಕಷ್ಟದ ಕೆಲಸ. ಆ ನೆಲೆಯಿಂದಾಗಿ ನಾವು ಹೊಸ ಹೊಸ ಆಲೋಚನೆಗಳನ್ನು ಮಾಡಬೇಕಾಗಿದೆ. ಬರೀ ಇವತ್ತು ಭಾಳಷ್ಟು ಜನ ಕನ್ನಡ ಮಾಡಿದಂಥವರೆಲ್ಲ ಇವತ್ತು ಲೆಕ್ಚರ್ ಆಗಬೇಕು ಅಂತ ಹೇಳ್ತಾರೆ. ಆದರೆ ಎಷ್ಟು ಜನರಿಗೆ ಲೆಕ್ಚರ್ ಕೊಡಲಿಕ್ಕೆ ಸಾಧ್ಯದ? ಇವತ್ತು ಆಶ್ಚರ್ಯ ನಿಮಗೆಲ್ಲ ಆಗ್ಬೋದು, ಒಂದು ವರ್ಷದಲ್ಲಿ ಕನ್ನಡ ಎಮ್ ಎ ಮಾಡಿಕೊಂಡಂಥ ಎಷ್ಟು ಜನ ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ? ಸುಮಾರು 3,000-4,000 ಜನ ಹೊರಗೆ ಬರ್ತಾರೆ. ಆದರೆ 3,000-4,000 ಕಾಲೇಜುಗಳು ಸೃಷ್ಟಿ ಆಗ್ತವೆ, ಅಷ್ಟು ಜನರಿಗೆ ಉದ್ಯೋಗ ಹ್ಯಾಂಗೆ ಕೊಡ್ಲಿಕ್ಕೆ ಸಾಧ್ಯ? ಇವತ್ತು ಆಶ್ಚರ್ಯ ಆಗ್ಬೋದು, 1,000 ಜನ ಇವತ್ತು ರಿಸರ್ಚ್ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ 100 ಜನ ಇದ್ದಾರೆ. ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಒಂದು 500-600 ಜನ ರಿಸರ್ಚ್ ಮಾಡ್ತಾ ಇದ್ದಾರೆ ಕನ್ನಡದಲ್ಲೇ. ಇಷ್ಟು ಜನರಿಗೆ ಏನು ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ? ಅದಕ್ಕಾಗಿ ಯಾವುದೇ ಕೋರ್ಸ್ ಮಾಡಲಿ, ಪೊಲಿಟಿಕಲ್ ಸೈನ್ಸ್ ಮಾಡಲಿ, ಮತ್ತೊಂದು ಮಾಡಲಿ, ಯಾವುದು ಮಾಡಿದರೂ ಕೂಡ ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದರಲ್ಲಿ ಯಾರು ಉತ್ಕೃಷ್ಟತೆಯನ್ನು ಪಡೀತಾರೆ, ಇವತ್ತು ಉತ್ಕೃಷ್ಟತೆಗೆ ಬೆಲೆ ಇದೆ, ಮೆರಿಟಿಗೆ ಬೆಲೆ ಇದೆ. ಅದನ್ನೇ ಪ್ರೊಫೆಸರ್ ವೆಂಕಟೇಶ್ ಅವರು ಹೇಳಿದ್ರಲ್ಲ, ಇಷ್ಟು ಜನರಲ್ಲಿ ಸ್ಪರ್ಧೆ ಇರ್ತದೆ,
ಅದರಲ್ಲಿ ಯಾರು ಉತ್ಕೃಷ್ಟವಾದಂಥ ಜ್ಞಾನವನ್ನು ಪಡೀತಾರೆ, ಕ್ರಿಯೇಟಿವಿಟಿ ಇರ್ತದೆ, ಉದ್ಯೋಗವನ್ನು ಯಾರು ಸೃಷ್ಟಿ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇದೆ. ಬೇರೆಯವರಿಗೆ ಉದ್ಯೋಗ ಕೊಡಬೇಕು ಅಂತ ನಾವು ಉದ್ಯೋಗಕ್ಕಾಗಿ ಹೋಗುವುದಲ್ಲ, ನಾವು ಇನ್ನೊಬ್ಬರಿಗೆ ಉದ್ಯೋಗವನ್ನು ಕೊಡುವಂಥ ಸಾಮರ್ಥ್ಯವನ್ನು ಪಡೆಯುವಂಥದ್ದೇ ನಿಜವಾದಂಥ ಜ್ಞಾನ ಅಂತ ಹೇಳಿ ಬದಲಾವಣೆ ಆಗಿದೆ. ಆ ರೀತಿಯಲ್ಲಿ ವಿದ್ಯಾರ್ಥಿಗಳು ಆಲೋಚನೆ ಮಾಡಿ ಕನ್ನಡವನ್ನು ಕಲಿಯುವುದರ ಮೂಲಕ ನಾನೇನನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆ ರೀತಿಯಲ್ಲಿ ನಾವು ಇವತ್ತು ನನಗೆ ಲೆಕ್ಚರ್ಶಿಪ್ ಸಿಗಲಿಲ್ಲ, ಇದು ನಾನು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಇವತ್ತು ಅನೇಕ ಅವಕಾಶಗಳಿವೆ, ಕ್ಲಾಸ್ ಒನ್ ಕ್ಲಾಸ್ ಟು, ಇವತ್ತು ಗೆಸ್ಟೆಡ್ ಆಫೀಸರ್ಸ್ ಆಗುವಂಥದ್ದಿವೆ, ಇವತ್ತೆಲ್ಲ ಕನ್ನಡದಲ್ಲಿ ಬರೆಯುವಂಥ ಸೌಲಭ್ಯಗಳು ಬಂದಿವೆ. ಅದಕ್ಕಾಗಿ ಇವತ್ತು ಅಂತರ್ಶಿಸ್ತಿಯ ಅಧ್ಯಯನ ಆಗಬೇಕು. ಬರೇ ಕನ್ನಡವನ್ನು ಕಲಿಯುವುದು ಅಷ್ಟೇ ಅಲ್ಲ, ಕನ್ನಡದ ಜೊತೆಗೆ ನೀವು ಇಂಗ್ಲೀಷನ್ನು ಕಲಿಯಬೇಕಾಗ್ತದೆ, ಅದರ ಜೊತೆ ಇಂಗ್ಲೀಷ್ ಭಾಷೆಯನ್ನು ಕಲಿಯುವಂಥದ್ದು, ವ್ಯಾಕರಣ ಕಲಿಯುವಂಥದ್ದು, ಅದರ ಜೊತೆಗೆ ಜಾನಪದ ಕಲಿಯುವಂಥದ್ದಾಗಿರ್ಬೋದು. ಮತ್ತು ಅಂತರ್ಶಿಸ್ತು ಅಂದಾಗ ನಮ್ಗೆ ಬೇರೆ ಬೇರೆ ಜ್ಞಾನಗಳು ಕೂಡ ಬೇಕು. ಸಮಾಜ ವಿಜ್ಞಾನ ಆಗಿರ್ಬೋದು ಅಥವಾ ಆಂಥ್ರೋಪಾಲಜಿ ಆಗ್ಬೋದು, ಅರ್ಥಶಾಸ್ತ್ರ ಆಗ್ಬೋದು. ಯಾಕಂದ್ರೆ ನೀವು ಒಂದೇ ಕ್ಷೇತ್ರದಲ್ಲಿ ಬೆಳೆದರೆ ಅದರಿಂದ ಹೆಚ್ಚು ಪ್ರಯೋಜನ ಪಡೀಲಿಕ್ಕೆ ಆಗೋದು. ಅದಕ್ಕಾಗಿ ಇವತ್ತು ಅಂತಸ್ಥಿತಿ ಅಧ್ಯಯನ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ. ಇವತ್ತು ನೀವು ಕ್ಲಾಸ್ ಒನ್ ಕ್ಲಾಸ್ ಟು ಏನು ಇವತ್ತು ಈ ನಮ್ಮ ಗೆಸ್ಟ್ ಆಫೀಸರ್ಸ್ ಅಂತ ನಾವು ಕರೀತಾ ಇದ್ವಿ, ಒಂದು ಮತ್ತು ಎರಡನೇ ಹುದ್ದೆಗಳ ಪರಿಚಯದಲ್ಲಿ ಅದಕ್ಕೆ ನೀವು ನಾ ಪರೀಕ್ಷೆಯನ್ನು ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಕನ್ನಡದ ಜೊತೆಗೆ ನೀವು ಜಾನಪದವನ್ನು ಆಯ್ಕೆ ಮಾಡಿಕೊಳ್ಬೋದು, ಅರ್ಥಶಾಸ್ತ್ರನೋ ಇತಿಹಾಸನೋ ಯಾವುದನ್ನೋ ಆಯ್ಕೆ ಮಾಡಿಕೊಳ್ಬೋದು, ಅದರ ಜೊತೆ ಇಂಗ್ಲೀಷ್ ಅಂತೂ ಕಂಪಲ್ಸರಿ ಇರುತ್ತೆ. ಆ ದಿಸೆಯಲ್ಲಿ ನೀವು ಅಧ್ಯಯನ ಮಾಡುವಂಥದ್ದನ್ನು ಕಲಿತುಕೊಳ್ಳಿ. ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಲ್ಲ, ಉತ್ತರ ಭಾರತದವರೇ ನಮ್ಮಲ್ಲಿ ಹೆಚ್ಚೆಲ್ಲ IAS ಪಾಸ್ ಆಗ್ತಾರೆ, ಸಿವಿಲ್ ಸರ್ವಿಸ್ಗೆ ಅವರೇ ಬರ್ತಾರೆ. ಯಾಕೆ ಬರ್ತಾರೆ? ನಮ್ಮಲ್ಲಿ ಏನಾಗಿದೆ ಅಂದರೆ ವೆಂಕಟೇಶ್ ಅವರು ಹೇಳಿದಾಗ ಕೂಪ ಮುಂಡುಕ ವೃತ್ತಿ ಆಗಿಬಿಟ್ಟು, ನಾವು ಟಾಂಗಾಕ ಕಟ್ಟಿದ ಕುದುರೆ ಹಾಗೆ ಹೋಗ್ಬಿಡ್ತೀವರೇ. ಕನ್ನಡ ಓದೋದಲ್ಲ, MBA ಕನ್ನಡ, MBA ಕನ್ನಡ, ಮುಂದೆ PhD ಮುಗಿತು. ಹಾಗಲ್ಲ, ಇವತ್ತು ವ್ಯಾಪಕವಾದಂಥ ರೀತಿಯಲ್ಲಿ ಅಧ್ಯಯನವನ್ನು ಮಾಡಬೇಕು. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನಾನೇ ನಿರಾಶೆ ಮಾಡ್ತಾ ಇಲ್ಲ, ಅನೇಕ ಜನ MA ಆದಂಥವ್ರು ಇವತ್ತು ಪೊಲೀಸ್ ಆಗಿದೆ. ಆಗಬಾರ್ದು ಅಂತಲ್ಲ, ಯಾಕಾಗಬಾರ್ದು? ನಾವು ನಮ್ಮ ಜ್ಞಾನಕ್ಕೆ ತಕ್ಕ ಹುದ್ದೆ ಬರುವವರೆಗೆ ನಾವು ಬೇರೆ ಹುದ್ದೆಗಳನ್ನು ಪಡಿಬಾರ್ದು ಅಂತಲ್ಲ. ನಾನು ಎಕ್ಸಾಂಪಲ್, ನಾನೇ ಬೇರೆಯವರೆಲ್ಲ ಕೂಡ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದೆ, ಆಶ್ಚರ್ಯ ಆಗಿದೆ. ಅಂದರೆ ಉದ್ಯೋಗವನ್ನು ಪಡಿತಾ ಪಡಿತಾ ಓದುವಂಥದ್ದನ್ನು ಬೆಳೆಯುವಂಥದ್ದನ್ನು ಮಾಡಿದಾಗ ಏನನ್ನು ಕೂಡ ಮನುಷ್ಯ ಸಾಧಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅಂದರೆ ಯಾವುದು ಉದ್ಯೋಗ ಸಿಗ್ತದೋ ಆ ಉದ್ಯೋಗವನ್ನು ಕಲಿತು ಆ ಮೂಲಕ ನಾವು ಜ್ಞಾನವನ್ನು ವಿಕಾಸ ಮಾಡ್ತಾ ಮಾಡ್ತಾ ಬೆಳೆದರೆ ನಾವೆಲ್ಲ ವ್ಯಕ್ತಿತ್ವವನ್ನು ವಿಕಾಸ ಮಾಡಬೇಕು, ಉನ್ನತವಾದಂಥ ಹುದ್ದೆಗಳನ್ನು ಕೂಡ ಕಲಿಯೋಕ್ಕೆ ಸಾಧ್ಯ ಆಗ್ತದೆ. ಆ ದಿಸೆಯಲ್ಲಿ ಸ್ನೇಹಿತರೆ ನಾವೆಲ್ಲ ಆಲೋಚನೆ ಮಾಡಿ ಆ ರೀತಿಯಾಗಿ ವ್ಯಾಪಕವಾದಂಥ ಅಧ್ಯಯನವನ್ನು ನಾವು ಕೈಕೊಳ್ಳಬೇಕಾಗ್ತದೆ. ಅದಕ್ಕೆ ಇಂಗ್ಲೀಷನ್ನು ಓದಬೇಕು, ಅದರ ಜೊತೆಗೆ ಜಾನಪದ ಬೇರೆ ಬೇರೆ ಶಿಸ್ತುಗಳನ್ನು ಕೂಡ ಓದುವಂಥ ಪರಿಪಾಠವನ್ನು ಬೆಳೆಸ್ಕೊಳ್ಬೇಕು. ನಾನು ನಿಮ್ಗೆ ಹೇಳಿದ IAS ಎಲ್ಲ ಉತ್ತರ ಭಾರತದವರು ಯಾಕೆ ಆಗ್ತಾರೆ ಅಂದರೆ ನಮ್ಮ ಹಾಗೆ ನೇರವಾಗಿ ಓದುವುದಿಲ್ಲ ಅವರು. ಅವರು ಹೈಸ್ಕೂಲ್ನಲ್ಲಿ ಇದ್ದಾಗಲೇ IAS ಆಗಬೇಕಾದ್ರೆ ಯಾವ ಬಗೆಯಲ್ಲಿ ಓದಬೇಕು, ಜನರಲ್ ನಾಲೆಜನ್ನೇ ಹೇಗೆ ಓದಬೇಕು, ಇಂಗ್ಲೀಷನ್ನೇ ಹೇಗೆ ಓದ್ಕೊಳ್ಬೇಕು, ಬೇರೆ ಶಿಸ್ತುಗಳ ಜ್ಞಾನವನ್ನು ಹೇಗೆ ಪಡಿಬೇಕು, ಅಲ್ಲಿಂದಲೇ ಆ ಬಗೆಯಾದಂಥ ತರಬೇತಿಯನ್ನು ಪಡಿತಾ ಪಡಿತಾ ಅವ್ರು ಬರ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಭಾಷೆಯ ಮೇಲೆ ನಿಮ್ಗೆ ಅಂಥ ಪ್ರಭುತ್ವ ಇರಲಿಲ್ಲ ಅಂದರೆ ನೀವು IAS ಪಾಸ್ ಮಾಡಲಿಕ್ಕೆ ಆಗೋದಿಲ್ಲ. 2-3 ಅಂಕಗಳಿಗೆ ಒಂದು ಎಸೆ ಬರೀಬೇಕು ಅಂದರೆ ಜ್ಞಾನದ ದಾಹ ಹೇಗಿತ್ತು. 200 ಮಾರ್ಕ್ಸ್ಗಳಿಗೆ ಒಂದು ಎಸೆ ಬರೀಬೇಕಾದ್ರೆ ಇಡೀ ಒಂದು ಪತ್ರಿಕೆ ಸುಮಾರು 15, 20, 40 ಪುಟ ಒಂದು ವಿಷಯವನ್ನು ಕುರಿತು ನೀವು ನಿಬಂಧವನ್ನು ಪ್ರಬಂಧವನ್ನು ಬರೀಬೇಕಾಗ್ತದೆ. ಅಂದ್ರೆ ಆ ರೀತಿಯಾದಂತಹ ಅಧ್ಯಯನದ ತಯಾರಿಯನ್ನು ಮಾಡಿದಾಗ ಮಾತ್ರ ನೀವು ಬದುಕಿನಲ್ಲಿ ಯಶಸ್ವಿಯಾಗಿದ್ದಾರೆ ಸಾಧ್ಯ ಇದೆ. ಆ ದಿಸೆಯನ್ನು ಆಲೋಚನೆ ಮಾಡಿ ಅದಕ್ಕೆ ನೀವು ಕನ್ನಡ ಓದುವುದರ ಜೊತೆಗೆ ಜಾನಪದವನ್ನು ಕೂಡ ಓದ್ತಾ ಇದ್ದೀರಿ. ಅದು ಒಂದು ಪತ್ರಿಕೆ, ನಾವು ಕೂಡ ಜಾನಪದವನ್ನು ಓದಿರಲಿಲ್ಲ, ನಿಮ್ಗೆ ಒಂದು ಪತ್ರಿಕೆ ಆದರೂ ಕೂಡ ಇದೆ, ನಮ್ಗೆ ಒಂದು ಪತ್ರಿಕೆಯನ್ನು ಇರಲಿಲ್ಲ. ಆದರೆ ಕನ್ನಡ MA ಆದ ನಂತರ ನಾವು ಆಸಕ್ತಿಯಿಂದ ಜಾನಪದವನ್ನು ಆಯ್ಕೆ ಮಾಡಿಕೊಂಡು ಆ ಕ್ಷೇತ್ರದಲ್ಲಿ ಸಂಶೋಧನೆ ಮಾಡ್ತಾ ಆ ಕ್ಷೇತ್ರದಲ್ಲಿ ನಾವು ಲೇಖನಗಳನ್ನು ಬರೆಯುವಂಥದ್ದು, ಪುಸ್ತಕಗಳನ್ನು ಬರೆಯುವಂಥದ್ದು, ಹೀಗೆ ಆ ಹವ್ಯಾಸವನ್ನು ಬೆಳೆಸಿಕೊಂಡು ಕನ್ನಡ ಮತ್ತು ಜಾನಪದ ಎರಡೂ ಕ್ಷೇತ್ರದಲ್ಲಿ ನಾವು ನಮ್ಮ ಜ್ಞಾನವನ್ನು ವಿಕಾಸ ಮಾಡಿಕೊಳ್ಳೋದ್ರ ಮೇಲೆ ವ್ಯಕ್ತಿತ್ವದ ವಿಕಾಸ ಆಗಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹಾಗಾಗಿ ಜಾನಪದ ಅಂದರೆ ಏನು, ಈ ಬಗ್ಗೆ ಭಾಳಷ್ಟು ಜನರಲ್ಲಿ ಏನಿದೆ ಅಂದರೆ ಅದೊಂದು ಪರಂಪರಾಗತವಾದಂಥ ಜ್ಞಾನ, ಅದರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದು ನಮಗೆ ಭಾಳಷ್ಟು ಜನರಲ್ಲಿ ಇವೆ. ಅದೇನು ಬಿಡಿ ಹಾಡೋದು ಕುಣಿಯೋದು ಅಂತ, ಏನು ಜಾನಪದ ಅಂದರೆ ಸ್ವಾಭಿಮಾನಿ ಪದ ಹಾಡೋದು ಕುಣಿಯೋದು ಇದೇ ಜಾನಪದ ಇದೆ ಅಂತ ಹೇಳುವಂಥದ್ದು ಕೂಡ ಇದೆ. ಆದರೆ ಇವತ್ತು ಜಾನಪದ ಅಂದರೆ ಅಷ್ಟೇ ಅಲ್ಲ, ಜಾನಪದ ಕೂಡ
ಒಂದು ಅಧ್ಯಯನದ ಸಿಸುತ್ತದೆ. ಆ ಜಾನಪದ ಅಂದರೆ ಕೇವಲ ಹಾಡು ಕುಣಿತ ಅಲ್ಲ, ಅದು ಹೌದು, ಅದು ಜಾನಪದ ಒಂದು ಭಾಗ, ಅದು ಸಾಹಿತ್ಯ. ಆದರೆ ಜಾನಪದ ಅಂದರೆ ಅದು ಎಲ್ಲ ಜ್ಞಾನವನ್ನು ಕೂಡ ಒಳಗೊಳ್ಳತಕ್ಕಂಥದ್ದು, ಕೇವಲ ಸಾಹಿತ್ಯ ಅಲ್ಲ. ಪರಂಪರಾಗತವಾದಂಥ ಜ್ಞಾನ ಏನಿದೆಯಲ್ಲ ಅದೆಲ್ಲವೂ ಕೂಡ ಜಾನಪದ ಎನ್ನುವಂಥ ಆಲೋಚನೆಗಳು ಇವತ್ತು ಹೆಚ್ಚು ಬೆಳೀತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದೀವಿ. ಹೀಗಾಗಿ ಕೃಷಿ ಜ್ಞಾನ ಆಗ್ಬೋದು ಅಥವಾ ವಿಜ್ಞಾನ ಆಗ್ಬೋದು ಅಥವಾ ನಮ್ಮಲ್ಲಿರ್ತಕ್ಕಂಥ ವೈದ್ಯಕೀಯ ಜ್ಞಾನ ಆಗಿರ್ಬೋದು, ಕರಕುಶಲ ಕಲೆಗಳಾಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಪರಂಪರಾಗತವಾದಂಥ ಜ್ಞಾನ ಏನಿದೆ ಅದೆಲ್ಲವೂ ಕೂಡ ಜಾನಪದ ಅನ್ನುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಜಾನಪದ ಅನ್ನುವಂಥದ್ದು ನೇರವಾಗಿ ಒಂದೇ ವಿಷಯ ಅಲ್ಲ. ಜಾನಪದ ಅನ್ನುವಂಥದ್ದು ಅದೊಂದು ಅಂತಃಶಿಸ್ತೀಯ ಅಧ್ಯಯನ, ಬಹುಶಿಸ್ತೀಯ ಅಧ್ಯಯನದ ಮೇಲೆ ಇವತ್ತು ಅಧ್ಯಯನ ಆಗ್ತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದೆ. ಇವತ್ತು ಜಾನಪದದಲ್ಲಿ ನಿಸರ್ಗದ ಬಗ್ಗೆ ಪರಿಕಲ್ಪನೆ, ಜಾನಪದದಲ್ಲಿ ಇವತ್ತು ಖನಿಜ ಶಾಸ್ತ್ರದ ತೋರಿಸುವುದು, ಆಕಾಶ ಜಾನಪದ ಇದೆ, ಹೀಗೆ ವೈದ್ಯಕೀಯ ಜಾನಪದ ಇದೆ. ಜಾನಪದ ಅನ್ನುವಂಥದ್ದು ಎಲ್ಲ ವಲಯಗಳನ್ನು ಕೂಡ ಅದು ಒಳಗೊಳ್ಳತಕ್ಕಂಥದ್ದು. ಅದು ಪರಂಪರೆಗಾದಂಥ ಜ್ಞಾನ ಏನಿದೆ ಅದು ಕನಿಷ್ಠ ಅಲ್ಲ, ಅದು ಅನುಭವದ ಹಿನ್ನೆಲೆಯಲ್ಲಿ ಬಂದಂಥ ಜ್ಞಾನ. ಇವತ್ತೇನು ವಿಜ್ಞಾನ ಅಂತ ನಾವು ಕರೀತಾ ಇದ್ದೀವಲ್ಲ, ವಿಜ್ಞಾನದಷ್ಟೇ ಮಹತ್ವ ಇವತ್ತು ಪರಂಪರಾಗತವಂಥ ಜ್ಞಾನ ಕೂಡ ಇದೆ. ಆದರೆ ಎಲ್ಲ ಪರಂಪರಾಗತವಂಥ ಜ್ಞಾನವೇ ಶ್ರೇಷ್ಠ ಅಂತ ಅಲ್ಲ, ಅದರಲ್ಲಿ ಯಾವುದು ಒಳ್ಳೆಯದಿದೆಯೋ, ಯಾವುದು ವಿಜ್ಞಾನಕ್ಕೆ ಹೊಂದ್ಕೊಳ್ತಾ ಇದೆಯೋ ಅಂಥದ್ದನ್ನು ನಾವು ಪಡೆದುಕೊಳ್ಬೇಕು, ಅಂಥದ್ದನ್ನು ಕುರಿತು ಅಧ್ಯಯನ ಮಾಡಬೇಕು, ಅಂಥದ್ದನ್ನು ನಾವು ನಮ್ಮ ಬದುಕಿಗೆ ಅನ್ವೇಷಿಸಿಕೊಳ್ಳುವಂಥ ಪ್ರಯತ್ನವನ್ನು ನಾವೆಲ್ಲ ಮಾಡಿದಾಗ ಹಳೆ ಬೇರು ಹೊಸ ಚಿಗಿರು ಕೂಡಿರಲು ಮರಸಗಸುವನ್ನು ಹಾಗೆ ನಮಗೆರಡೂ ಬೇಕಾಗಿದೆ. ಇವತ್ತೆಲ್ಲ ಕೃಷಿಯಲ್ಲಿ ಇಷ್ಟೊಂದು ಬೆಳವಣಿಗೆಯಾಗಿದೆ, ಇವತ್ತು ನೋಡಿ ವಿಜ್ಞಾನ ಎಷ್ಟು ಬದಲಾವಣೆ ಮಾಡಿದೆ ಕೃಷಿಯಲ್ಲಿ. ಆದರೆ ಇವತ್ತು ಪೆಸ್ಟಿಸೈಡ್ಸ್ ಬಂದವ, ಹೊಸ ಹೊಸ ತಳಿಯ ಬೀಜಗಳು ಬಂದವ, ನೀರಾವರಿ ಬಂದಿದೆ, ಇದೆಲ್ಲವೂ ಬಂದ ನಂತರವೂ ಕೂಡ ನಾವು ಎಂಥ ಬಗೆಯ ಆಹಾರವನ್ನು ಇವತ್ತು ಪಡೀತಾ ಇದ್ದೀವಿ. ನಾವು ಏನಂದರೆ ಇವತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಟಿವಿಗಳಲ್ಲಿ ಟಿವಿಯಲ್ಲಿ ತೋರಿಸ್ತಾರೆ ಹಾಲು ಇವತ್ತು ಎಷ್ಟು ಕಲುಷಿತ ಆಗ್ತಾ ಇದೆ. ಇವತ್ತು ನಾವು ತಿನ್ನುವಂಥ ಆಹಾರ ಪದಾರ್ಥಗಳಲ್ಲಿ ಶುದ್ಧತೆ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಇದೆ ಅಂದರೆ ಮನುಷ್ಯನ ಮೈಂಡ್ ಮನಸ್ಸು ಇವತ್ತು ಕಲುಷಿತ ಆಗಿರ್ತದೆ, ಕಮರ್ಷಿಯಲ್ ಆಗಿದೆ. ಹೀಗಾಗಿ ನಾವು ಉಣ್ಣುವಂಥ ಆಹಾರ ಏನಿದೆಯಲ್ಲ ಅದೆಲ್ಲವೂ ಕೂಡ ವಿಷಮಯ ಆಗ್ತಾ ಇದೆ. ಆಹಾರದಲ್ಲಿ ಇವತ್ತು ಹಾಲಿನಲ್ಲಿ ಕೂಡ ಈ ಇದನ್ನು ವಿಷ ಹಾಕ್ತಕ್ಕಂಥದ್ದು, ವಿಷ ಅಂದರೆ ಯೂರಿಯಾ ಬೆಳೆಸ್ತಕ್ಕಂಥದ್ದು, ಯೂರಿಯಾದಿಂದ ಹಾಲು ತಯಾರಾಗ್ತಾ ಇದೆ. ಆಮೇಲೆ ಚಹಾ ಪುಡಿ ಮತ್ತೊಂದು ಆಹಾರ ಪದಾರ್ಥ ನೋಡಿದಾಗ ಎಲ್ಲ ಭಾಳ ಆಶ್ಚರ್ಯ ಆಗ್ಬೋದು ನಮಗೆ. ಅಂದರೆ ನಾವು ತಿನ್ನುವಂಥ ತರಕಾರಿಗಳಲ್ಲಿಯೂ ಕೂಡ ವಿಷ ಬೆಳೆಸುವಂಥದ್ದು. ಇವತ್ತು ಈ ಮೆಣಸಿನಕಾಯಿ ಇರೋದು ದೊಡ್ಡ ಮೆಣಸಿನಕಾಯಿ ಅಂತ ಕರೀತಾರೆ, ಆ ಡಬ್ಬು ಮೆಣಸಿನಕಾಯಿ ಅಂತ ನಾವು ಕರಿತೀವಿ, ಬೇರೆ ಬೇರೆ ಕಡೆ ಬೇರೆ. ಅದರಲ್ಲಿ ಇಂಜೆಕ್ಷನ್ ಮಾಡುವಂಥದ್ದು, ಸೌತೆಕಾಯಲ್ಲಿ ಇಂಜೆಕ್ಷನ್ ಮಾಡುವಂಥದ್ದು ಅಂದರೆ ಅದನ್ನು ಕೊಡುವುದರ ಮೂಲಕ ಅವು ಬೆಳೀತಾವ, ದೊಡ್ಡ ಆಗ್ತಾವ, ಆದರೆ ಅದರಲ್ಲಿ ವಿಷ ಇದೆ ಅದು ಬಿಡಿ. ಇವತ್ತು ನಾವು ತಿನ್ನುವಂಥ ಅಕ್ಕಿ ಆಗ್ಬೋದು, ತೊಗರಿ ಬೇಳೆ ಆಗ್ಬೋದು, ಅವುಗಳಲ್ಲೂ ಕೂಡ ವಿಷ ಎಷ್ಟು ಮಟ್ಟಿಗೆ ಬೆರಿಕೆ ಆಗ್ತದೆ. ಭತ್ತಿನ ಗದ್ದೆಯನ್ನು ನೋಡಬಹುದು, ಮತ್ತೊಂದು ನೋಡಬಹುದು, ಇವಾಗ ಕ್ರಿಮಿನಾಶಕವನ್ನು ಉಪಯೋಗಿಸ್ತಕ್ಕಂಥದ್ದು, ಇವೆಲ್ಲ ನೋಡುವುದರಿಂದ ಇವತ್ತು ಏನಾಗಿದೆ, ಮನುಷ್ಯ ವಿಷ ಉಣ್ಣುವಂಥ ಸ್ಥಿತಿ ನಾವು ಬಂದಿರ್ತೀವಿ. ಅದಕ್ಕೆ ಮತ್ತೆ ನಮ್ಮ ಪರಂಪರಾಗತವಾದಂಥ ಕೃಷಿ ಪದ್ಧತಿ ಇದೆಯಲ್ಲ ಅದು ಬೇಕು ಅನ್ನುವಂಥ ಆಲೋಚನೆಗಳು ಇವತ್ತು ಬೆಳೀತಾರೆ. ಹೀಗಾಗಿ ಇವತ್ತು ನಿಸರ್ಗವನ್ನು ಸಂಪೂರ್ಣ ಮನುಷ್ಯ ನಾಶ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ನಿಸರ್ಗವನ್ನು ಉಳಿಸಿಕೊಳ್ಳಬೇಕು. ಅದಕ್ಕಾಗಿ ನಾವು ನೈಸರ್ಗಿಕವಾದಂಥ ಹಿನ್ನೆಲೆಯ ನಾವು ವ್ಯವಸಾಯವನ್ನು ಮಾಡಬೇಕು. ಈ ಬಗ್ಗೆ ಆದಂಥ ಆಲೋಚನೆಗಳು ಇವತ್ತಿನ ಎಲ್ಲ ಸಿರಿಧಾನ್ಯಗಳ ಬಗ್ಗೆ ಕೇಳ್ತೇವೆ. ಆಮೇಲೆ ನಮ್ಮ ಪರಂಪರಾಗತವಾದಂಥ ವೈದ್ಯಕೀಯ ಬಗ್ಗೆ ಕೇಳ್ತೇವೆ. ಅಂದರೆ ಮನುಷ್ಯನ ಅನುಭವದ ಮೂಲಕ ಬಂದಂಥ ಜ್ಞಾನ ಏನಿದೆಯಲ್ಲ ಅದು ನೆಲಮೂಲದ ಜ್ಞಾನ, ಅದು ಯಾವುದೇ ರೀತಿಯಾದಂಥ ಅಪಾಯವನ್ನು ಮಾಡದೇ ಇರತಕ್ಕಂಥ ಜ್ಞಾನ, ಅದರ ಬೆಳವಣಿಗೆ ಆದಾಗ ಮಾತ್ರ ಮನುಷ್ಯ ಸಮಸ್ಥಿತಿಯಿಂದ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಯಾವ್ಯಾವ ರೀತಿಯಲ್ಲಿ ನಾವು ಪರಂಪರಾಗತವಂಥ ಜ್ಞಾನವನ್ನು ಉಳಿಸಿಕೊಳ್ಳಿಕ್ಕೆ ಬೆಳೆಸಲಿಕ್ಕೆ ಸಾಧ್ಯ ಇದೆಯೋ ಆ ಬಗ್ಗೆ ಆದಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಕೂಡ ಭಾಳ ಅಗತ್ಯ. ಯಾವ ನಮ್ಮ ಸಂಪ್ರದಾಯ ಆಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ಆದರ್ಶಗಳಾಗಿರ್ಬೋದು, ಮೌಲ್ಯಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ನೆಲಮೂಲದ ಸಂಸ್ಕೃತಿಯಿಂದ ಬಂದಿರತಕ್ಕಂಥ ಜ್ಞಾನ. ಅಷ್ಟೇ ಅಲ್ಲ, ನಮ್ಮ ಇತಿಹಾಸದ ಅನೇಕ ಅಂಶಗಳು ಕೂಡ ಇವತ್ತು ಜಾನಪದ ಮೂಲದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಲಾವಣಿಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಗಾದೆ ಮಾತುಗಳಾಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮ್ಮ ಬದುಕನ್ನು ಕಟ್ಟಿರುವಂಥ ನೆಲಮೂಲದ ಜ್ಞಾನ. ಅದಕ್ಕೆ ಈ ಬಗೆಯಾದಂಥ ತಿಳುವಳಿಕೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ಅದು ಅಂತರ್ಶಿಸ್ತಿ ಹಿನ್ನೆಲೆಯಲ್ಲಿ ಮಾಡ್ತಕ್ಕಂಥದ್ದು ಇವತ್ತು ಜಾನಪದ ಅನ್ನುವಂಥದ್ದು ನಾವೆಲ್ಲ ಸ್ನೇಹಿತರೆ ಕಾಣ್ತಾ ಇದ್ದೀವಿ. ಅದಕ್ಕಾಗಿ ನೀವು ಜಾನಪದ ಅಂದರೆ ಮೂಗು ಮುರಿಬೇಕು, ಜಾನಪದ ಅನ್ನುವಂಥದ್ದು ಕೂಡ ಈಗೆಲ್ಲ ಮನುಷ್ಯ ನೋಡಿದ್ರೆ ವಿಜ್ಞಾನ ಬೇಕಂತೀವಿ, ಅದು ಹಬ್ಬ ಹರಿದಿನ ಇವೆಲ್ಲ ಬಿಡ್ತೀವಿ,
ನಮ್ಮ ಮದುವೆ ಸಂಪ್ರದಾಯ ಆಚರಣೆ ಇವೆಲ್ಲ ಬಿಡ್ಲಿಕ್ಕೆ ಸಾಧ್ಯ ಆಗ್ತದೆ? ಆಗೋದಿಲ್ಲ. ಯಾಕಂದ್ರೆ ಅದು ನಮಗೆ ರಕ್ತರಿತವಾಗಿರ್ತಕ್ಕಂಥ ಆ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಜ್ಞಾನ ಏನಿದೆ ಅದನ್ನ ನಾವು ತೌಲ್ಯವಾದಂತ ರೀತಿಯಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದಾಗಿರ್ಬೋದು, ಬೇಡಿಕೆಯಲ್ಲಿ ಆಗಿರ್ಬೋದು. ಹೀಗೆ ನಿಸರ್ಗವನ್ನ ಇವತ್ತು ಕಾಪಾಡುವಂಥದ್ದು ಕೂಡ ಅಗತ್ಯ ಇದೆ. ಯಾಕೆ ಅಂತ ಕೇಳಿದಾಗ ಇವತ್ತು ನಿಸರ್ಗವನ್ನ ಜನಪದರು ಆರಾಧನೆ ಮಾಡ್ತಾರೆ. ನಿಸರ್ಗವನ್ನ ಆಧುನಿಕರು ಇವತ್ತೇನು ಸಿವಿಲೈಸ್ಡ್ ಜನ ಅಂತ ನಾವು ಕರಿತಾ ಇದ್ವಿ, ನಗರದ ವಾಸಿಗಳು ಅಂತ ಕರಿತಾ ಇದ್ವಿ, ಅವರೆಲ್ಲ ಇವತ್ತು ನಾಶ ಮಾಡ್ತಾರೆ. ಇವತ್ತು ಕಾಡನ್ನು ನಾವೆಲ್ಲ ನಾಶ ಮಾಡಿದ್ದೀವಿ. ಆ ನಂತರ ಇವತ್ತೆಲ್ಲ ಡಾಂಬರೀಕರಣ ಆಗ್ತಾ ಇದೆ. ಎಲ್ಲಿ ಬೇಕಲ್ಲ ಇವತ್ತು ಇಡೀ ಜಗತ್ತಿನ ತಾಪಮಾನ ಕಡಿಮೆ ಆಗ್ತಾ ಇದೆ. ಅವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ವಿ? ಮತ್ತೆ ಜಾನಪದರಿಗೆ ಹೋಗ್ತಾ ಇದ್ವಿ. ಅದಕ್ಕಾಗಿ ನಿಸರ್ಗದ ಆರಾಧನೆ ಮಾಡಬೇಕು. ನಿಸರ್ಗ ಬರೇ ಅದು ನಮಗೆ ಬದುಕನ್ನು ಕೊಡೋದಿಲ್ಲ. ಅದಕ್ಕೆ ಜಾನ್ ಕೀಟ್ಸು ಕುವೆಂಪು ಅನೇಕ ಮಾತುಗಳು ನೀವೆಲ್ಲ ಕೇಳಿರ್ಬೋದು. ನಿಸರ್ಗ ಅದು ದೇವರು ಅಂತ, ಅಥವಾ ನಿಸರ್ಗ ಅದು ಗುರು, ನಿಸರ್ಗ ಅದು ಟೀಚರ್, ನೇಚರ್ ಈಸ್ ಟೀಚರ್, ನೇಚರ್ ಈಸ್ ಟೀಚರ್ ಅಂತ. ಅಂದ್ರೆ ನಿಸರ್ಗದಲ್ಲಿ ದೈವತ್ವವನ್ನು ಕಂಡು ಕೈಗೊಳ್ಳಿ. ಅದನ್ನ ಜನಪದರು ಯಾವಾಗ ಕಂಡಾರೆ? ಜನಪದರು ನದಿಗಳನ್ನ ಆರಾಧನೆ ಮಾಡ್ತಾರೆ, ನೀರಿನ ಆರಾಧನೆ ಮಾಡ್ತಾರೆ, ಮರಗಳ ಆರಾಧನೆ ಮಾಡ್ತಾರೆ, ಸೂರ್ಯನ ಆರಾಧನೆ ಮಾಡ್ತಾರೆ, ಚಂದ್ರನ ಆರಾಧನೆ ಮಾಡ್ತಾರೆ. ಅಂದ್ರೆ ನಿಸರ್ಗದ ಆರಾಧನೆಯೇ ದೇವರು. ದೇವರು ಎಲ್ಲವನ್ನು ಗೊತ್ತಿಲ್ಲ, ಆದ್ರೆ ಯಾವುದು ನಮ್ಮ ಪ್ರಯೋಜನಕಾರಿ ಆಗಿದೆಯೋ ಅದೇ ದೇವರ ಭಾಷೆ. ಯಾಕೆ ನಿಸರ್ಗ ಇಲ್ಲದೆ ಮನುಷ್ಯ ಬದುಕಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಿಸರ್ಗದ ಆರಾಧನೆ ಅನ್ನುವಂಥದ್ದು ನಾವು ಜನಪದರಲ್ಲೇ ಕಾಣ್ತಾ ಇದ್ದೀವಲ್ಲ. ಹೀಗೆ ಜನಪದರಲ್ಲಿರ್ತಕ್ಕಂಥ ಜ್ಞಾನ ಏನಿದೆಯಲ್ಲ ಅದು ಆಧುನಿಕ ಜ್ಞಾನ ಎಲ್ಲಿ ನಿಲ್ತಾ ಇದೆಯೋ ಅಲ್ಲಿಂದ ಇವತ್ತು ಜನಪದ ಜ್ಞಾನ ಪ್ರಾರಂಭ ಆಗ್ತದೆ. ಅದಕ್ಕೆ ಇವತ್ತು ಆಧುನಿಕ ಜ್ಞಾನ ಸೋಲ್ತಾ ಇದೆ. ಇವತ್ತು ಇಡೀ ಜಗತ್ತಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಅದನ್ನು ಕಡಿಮೆ ಮಾಡೋದು ಹೇಗೆ? ಮತ್ತೆ ಜನಪದರಲ್ಲಿ ಬರಬೇಕಾಗಿ ನಾವು ಮರಗಳನ್ನು ಆರಾಧನೆ ಮಾಡಬೇಕು, ಬೆಳೆಸಬೇಕು, ನಿಸರ್ಗವನ್ನು ಪ್ರೀತಿಸಬೇಕು. ಅದಕ್ಕೆ ಇವತ್ತು ನದಿಗಳನ್ನೆಲ್ಲ ನಾವು ನಾಶ ಮಾಡಬೇಕು. ನದಿಗಳು ಮಾಯವಾದವು, ಬಹಳಷ್ಟು ಮಾಯವಾಗಿದೆ. ಅದಕ್ಕೆ ಸರ್ಕಾರದ ಕಡತಗಳಲ್ಲಿ ಬಾವಿ ಮಾಯವಾಗಿದೆ ಅಂತ ಹೇಳ್ತಾರೆ. ಲೋನ್ ತಗೋತಾರೆ, ನಾವು ಬಾವಿ ತೆಗೆಸ್ತೀವಿ, ಬೋರ್ವೆಲ್ ಹಾಕಿಸ್ತೀವಿ. ಬೋರ್ವೆಲ್ ಹಾಕಿ ಹಾಕಿ ನದಿ ನಮ್ಮ ನೆಲದ ಸತ್ವ ಇವತ್ತು ಏನಾಗಿದೆ? ಗಣಿಗಾರಿಕೆ ನೀವೆಲ್ಲ ನೋಡಿರ್ಬೋದು, ಕೊಡಗು ಇವೆಲ್ಲ ಮೊನ್ನೆ ಪರಿಸರ ನಾಶ ನೋಡಿದಾರಲ್ಲ, ಇದೆಲ್ಲ ಯಾವುದರಿಂದ? ಮನುಷ್ಯನೇ ಮಾಡಿದ್ದಾರೆ. ಅದಕ್ಕಾಗಿ ನಿಸರ್ಗವನ್ನು ನಾವು ನಾಶ ಮಾಡ್ತಾ ಇರೋದರಿಂದ ನಿಸರ್ಗ ನಮ್ಮನ್ನು ನಾಶ ಮಾಡ್ತಾಯಿದೆ. ಅದಕ್ಕಾಗಿ ನಿಸರ್ಗವನ್ನು ಉಳಿಸ್ಕೊಂಡು ಹೋಗಬೇಕು, ಬೆಳೆಸಬೇಕು, ಆರಾಧನೆ ಮಾಡಬೇಕು ಅನ್ನೋವಂಥದ್ದು ಜನಪದರ ಜ್ಞಾನ. ಆ ತಿಳುವಳಿಕೆ ನಾವು ಇವತ್ತು ಬೆಳೆಯುತ್ತೇವೆ. ಸೊ ಇಡೀ ಜಗತ್ತಿನ ಹಿನ್ನೆಲೆಯಲ್ಲಿ ಇವತ್ತು ಆಲೋಚನೆ ಆ ರೀತಿಯಲ್ಲಿ ಸ್ನೇಹಿತರೆ ಬೆಳೀತಾ ಇರ್ತಕ್ಕಂಥದ್ದನ್ನು ಕಾಣ್ತಾ ಇದ್ದು. ಅದಕ್ಕಾಗಿ ಕೂಡು ಸಂಸ್ಕೃತಿ ಅನ್ನುವಂಥದ್ದೇ ಜನಪದ. ಅದು ಆಧುನಿಕ ಸಂಸ್ಕೃತಿ ಅನ್ನುವಂಥದ್ದು ಇಂಡಿವಿಜುವಲ್ ಇದೆ. ಅದರ ಮನುಷ್ಯ ಇಂಡಿವಿಜುವಲ್ ಅಲ್ಲ, ಮ್ಯಾನ್ ಈಸ್ ಎ ಸೋಷಿಯಲ್ ಎನಿಮಲ್ ಅಂತ ಕರೀತಾರೆ. ಅದು ಬರೀ ಎನಿಮಲ್ ಆಗಿರ್ತಾರೆ, ಸೋಷಿಯಲ್ ಅನ್ನುವಂಥದ್ದು ಉಳಿತಾ ಇಲ್ಲ. ಅದಕ್ಕಾಗಿ ಮನುಷ್ಯ ಸಮಾಜ ಜೀವಿ ಆಗಿರೋದ್ರಿಂದ ಕೂಡು ಸಂಸ್ಕೃತಿ ಅನ್ನುವಂಥದ್ದು ಅದು ಅನಿವಾರ್ಯ. ಮನುಷ್ಯ ಸಮಸ್ಥಿತಿ ಎಂದು ಬದುಕಬೇಕಾದಾಗ ಒಂಟಿಯಿಂದ ಒಂಟಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆತ ಆ ಮನುಷ್ಯರ ಜೊತೆಗೆ ಪ್ರಾಣಿಗಳಲ್ಲಿ ನೋಡಿ ಹಳ್ಳಿಗಳಲ್ಲಿ ಬದುಕು ಹೇಗಿರ್ತದೆ? ಎಷ್ಟು ಕೊಡುಕೊಳ್ಳುವಿಕೆ ಇರ್ತದೆ, ಆಯಗಾರಿಕೆ ಇರ್ತದೆ. ಪ್ರಾಣಿ ಪಶು ಪಕ್ಷಿ ಎಲ್ಲವೂ ಸಮನೇ. ಇವರು ಮನೆಯಲ್ಲೇ ಪತ್ರಿಕೆಯಲ್ಲಿ ಓದಿದ್ದೆ ನಾನು, ಅಮೇರಿಕನಲ್ಲಿ ಅಮೇರಿಕಾದಂತ ಮಹಿಳೆಯರು ಸುಖವಾಗಿ ನಿದ್ರಿಸುತ್ತಾರೆ, ಒಂದು ಸಂಶೋಧನೆ ಆಗಿದೆ. ಅಮೇರಿಕಾದಲ್ಲಿ ಮಹಿಳೆಯರು ಸುಖವಾಗಿ ನಿದ್ರೆ ಮಾಡ್ತಾರ. ಯಾಕೆ ಸುಖವಾಗಿ ನಿದ್ರೆ ಮಾಡ್ತಾರ ಅಂದ್ರೆ ಅವರು ನಾಯಿಗಳ ಜೊತೆ ಮಲಗ್ತಾರ, ಅದಕ್ಕೆ ಅವರು ಸುಖವಾಗಿ ನಿದ್ರೆ ಮಾಡ್ತಾರ. ಒಂದು ಸಂಶೋಧನೆ ಬಂದಿ ಅಂದ್ರೆ ಮನುಷ್ಯರನ್ನು ಪ್ರೀತಿಸುವುದಿಲ್ಲ, ಯಾಕೆ ಒಂಟಿ ಬದುಕಲ್ಲಿ ಗಂಡ ಹೆಂಡತಿ ಬದುಕುವುದಿಲ್ಲ, ಆಮೇಲೆ ಮನೆಯಲ್ಲಿ ಹೆಚ್ಚು ಜನ ಇರುವುದಿಲ್ಲ, ಒಂಟಿ ಬದುಕಿದೆ. ಅದಕ್ಕೆ ಅವರು ಪ್ರಾಣಿಗಳನ್ನು ಹೆಚ್ಚು ಪ್ರೀತಿಸ್ತಾರೆ. ನೋಡ್ರಿ ಅಮೇರಿಕಾ ಇಂಗ್ಲೆಂಡ್ ಅಲ್ಲಿ ಬೆಕ್ಕರೇ ಇರ್ತದೆ, ಮನುಷ್ಯರಿರಂಗಿಲ್ಲ, ಬೆಕ್ಕಿರ್ತದೆ, ನಾಯಿ ಇರ್ತದೆ, ಪ್ರಾಣಿಗಳ ಜೊತೆಗೆ ಅವ್ರು ಬದುಕ್ತಾರೆ. ನಾವು ಮನುಷ್ಯರು ಮನುಷ್ಯರ ಜೊತೆಗೆ ಬದುಕೋದಿಲ್ಲ, ಅಲ್ಲಿ ಮನುಷ್ಯರು ಕಡಿಮೆ, ಅಲ್ಲಿ ಸಂಸ್ಕೃತಿ ಆಗಿದೆ. ಅದಕ್ಕಾಗಿ ಮಹಿಳೆಯರು ಅಲ್ಲಿ ನಾಯಿಗಳ ಜೊತೆಗೆ ಮಲಗುವುದರಿಂದ ನಾಯಿಗಳು ಭಾಳ ಪ್ರೀತಿ ಮಾಡ್ತಾರೆ. ಅವ್ರು ಮನುಷ್ಯರನ್ನು ಪ್ರೀತಿ ಮಾಡಲ್ಲ, ಪ್ರೀತಿ ಮಾಡಬಾರ್ದಂತಲ್ಲ, ಮನುಷ್ಯರನ್ನು ಪ್ರೀತಿಸಿ ಪ್ರಾಣಿಗಳನ್ನು ಕೂಡ ಪ್ರೀತಿಸಿ. ಅದಕ್ಕಾಗಿ ಅಲ್ಲಿ ಒಂದು ಅಧ್ಯಯನ ಆಗಿದೆ, ಸಂಶೋಧನಾ ಅಧ್ಯಯನ.
ನಾಯಿಗಳಿಂದ ಹೆಚ್ಚು ಪ್ರೀತಿ ಮಾಡ್ತಾರೆ ಮಹಿಳೆಯರು. ನಾಯಿಗಳನ್ನು ಪ್ರೀತಿ ಮಾಡ್ತಾರೆ, ಅವರು ಮನುಷ್ಯರಂತೆ ಕಾಣ್ತಾರೆ, ಅವ್ರ ಜೊತೆನೇ ಮಲಗ್ತಾರೆ, ಅದಕ್ಕಾಗಿ ಅವರು ಸುಖವಾಗಿ ನಿದ್ರೆ ಮಾಡ್ತಾರೆ ಅಂತ ಪತ್ರಿಕೆ ಒಳಗೆ ಬಂದಿತ್ತು. ಅಂದರೆ ನಮ್ಮ ದೇಶದಲ್ಲೂ ಮೊದಲೇ ಇದೆ, ನಾಯಿ ಆಕಳು ಎಮ್ಮೆ ಕರ ಅವೆಲ್ಲ ನೋಡಿ ಹೇಳೋದು ಹೆಂಗೆ ಬದುಕ್ತಾರೆ. ನಾವು ಹೆಂಡಿ ನೋಡಿದ್ರೆ ಅಯ್ಯೋ ಮೈಮೇಲೆ ಬಂದಂಗೆ ಆಗ್ತದೆ, ಹೇಗೆ ಬದುಕಾಗ್ತದೆ. ಅಂದರೆ ನಿಸರ್ಗದ ಜೊತೆಗೆ ಮನುಷ್ಯ ಸಹಜವಾಗಿ ಇಲ್ಲದೆ ಇದ್ದರೆ ಪರಿಪೂರ್ಣವಾದಂಥ ಮನಸ್ಸಿನಿಂದ ಬದುಕೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಬದುಕಂದ್ರೆ ಏನು, ಕೂಡಿಕೊಳ್ಳುವ ಬದುಕು, ಕೊಡ್ಕೊಳ್ಳುವಿಕೆಯ ಬದುಕು, ಅದು ಏನು ಸೋಷಿಯಲ್ ಲೈಫ್ ಅಂತ ಕರಿತಾ ಇದ್ರೆ ಅದೆಲ್ಲೂ ಕೂಡ ನಮ್ಮ ಗ್ರಾಮ ಮಟ್ಟದಲ್ಲಿ ನೋಡಲಿಕ್ಕೆ ಸಿಗ್ತದೆ. ಆ ಬದುಕನ್ನು ಮನುಷ್ಯ ಬದುಕಾಗ ಮಾತ್ರ ಪರಿಪೂರ್ಣವಾಗಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನೀವೆಲ್ಲ ಹೋಗಿ ರಾಜಕಾರಣದಲ್ಲಿ ಹೋಗಿ ಬಂದಿರಿ. ನಾವು ರೂರಲ್ ಕಲ್ಚರ್, ನಾವು ರೂರಲ್ಗೆ ಹೋಗೋದೇ ಇಲ್ಲ, ಇಲ್ಲಿ ಬಂದ ರೂರಲ್ ಕಲ್ಚರ್ ನೋಡಿ ಜೀವಂತ ಇದೆ ಹಳ್ಳಿಗಳಲ್ಲಿ, ಅಲ್ಲಿ ಹೋಗಿ ನಾವು ಓಡಲ್ಲ. ಇಲ್ಲಿ ಬಂದು ಕಟ್ಟಿಗೆದೋ ಕಲ್ಲದೋ ಸಿಮೆಂಟದ್ದೋ ಎತ್ತೋ ದನಾನೋ ಕರಾನೋ ಏನೇನೋ ಮಾಡಿರ್ತಾರೆ, ಆಮೇಲೆ ಬಜಾರ್ ಮಾಡಿರ್ತಾರೆ. ಇದು ನೋಡಿ ಭಾಳ ಚಂದ, ಭಾಳ ಅಲ್ಲ ರಿಯಲ್ ಅಲ್ಲಿದೆ. ಅಲ್ಲಿ ಹೋಗಿ ಕಟ್ಕೊಂಡ್ರೆ ಇದು ಅಮೇರಿಕಾದಲ್ಲಿ ಬೇರೆ ದೇಶಗಳಿಲ್ಲ, ಅಲ್ಲಿ ರೂರಲ್ ಕಲ್ಚರೇ ಇಲ್ಲ, ಎಲ್ಲೋ ನಗರೀಕರಣ ಆಗುತ್ತೆ. ಹೀಗಾಗಿ ಅವ್ರು ಬಂದು ಇಲ್ಲಿ ಸ್ಟಡಿ ಮಾಡ್ತಾರೆ ನಮ್ಮ ಬದುಕನ್ನು, ನಮ್ಮ ಆಚರಣೆಗಳನ್ನು, ನಮ್ಮ ಸಂಪ್ರದಾಯವನ್ನು, ನಮ್ಮ ಜಾತ್ರೆಯನ್ನು ಉತ್ಸವ ನೋಡಿ ಬರೆ ಆಗ್ತಾರೆ. ಎಲ್ಲಿ ನೋಡಿದ್ರಲ್ಲಿ ಮನುಷ್ಯರಲ್ಲಿ ಅಲ್ಲಿ ಮನುಷ್ಯ ನೋಡೋಕ್ಕೆ ಸಿಗುವುದಿಲ್ಲ. ಹೀಗಾಗಿ ಅವ್ರು ಬಂದು ಇಲ್ಲಿ ಬೆಕ್ಕಸಬರಾಗ್ತಾರೆ. ಎಂಥ ಬದುಕಿದೆ, ಎಷ್ಟು ಕೊಡುಕೊಳ್ಳುವಿಕೆ, ಎಂಥ ಸಾಮೂಹಿಕ ಬದುಕಿದೆ ಅಂತೇಳಿ ಅವರೆಲ್ಲ ಆಶ್ಚರ್ಯಚಕಿತರಾಗ್ತಾರೆ. ಇಲ್ಲಿ ಬಂದು ಅಧ್ಯಯನ ಮಾಡ್ತಾರೆ. ಅಷ್ಟೇ ವಿಚಿತ್ರವಾದಂತಹ ನಮ್ಮ ಸಂಪ್ರದಾಯ ಆಚರಣೆ ನೋಡಿನೂ ಕೂಡ ಅವರು ಬರೆಯಾಗ್ತಾರೆ. ಹಾಗಾಗಿ ನಮ್ಮಲ್ಲಿ ಅಷ್ಟೊಂದು ವೈವಿಧ್ಯತೆ ಇದೆ, ನಮ್ಮಲ್ಲಿ ಬಹುತ್ವದ ಸಂಸ್ಕೃತಿ ಇದೆಯಲ್ಲ, ಇದು ವಿದೇಶಗಳಲ್ಲಿ ಇಲ್ಲ. ಹೀಗಾಗಿ ಅಂತ ಬಹುತ್ವದ ಸಂಸ್ಕೃತಿ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಮನಸ್ಸುಗಳಿದೆಯಲ್ಲ ನಮ್ಮ ದೇಶದಲ್ಲಿ, ಬಹಳ ಅದ್ಭುತವಾಗುತ್ತದೆ. ಆ ಬಗೆಯಲ್ಲಿ ನಾವು ಇದನ್ನ ಕೂಡಿಕೊಳ್ಳುವಂಥದ್ದಿದೆಯಲ್ಲ, ಅಥವಾ ಈ ಸಾಮೂಹಿಕ ಸಂಸ್ಕೃತಿ ಅನ್ನುವಂಥದ್ದಿದೆಯಲ್ಲ, ಇದನ್ನು ನಾವೆಲ್ಲ ಜನಪದರಲ್ಲಿ ಕಾಣ್ತಾ ಇದ್ದೀವಿ. ಹೀಗಾಗಿ ಮನುಷ್ಯ ಸಂಸ್ಕೃತಿ ಅನ್ನುವಂಥದ್ದು ನಿಜಕ್ಕೂ ಎಲ್ಲಿದೆ ಅಂದರೆ ಗ್ರಾಮೀಣ ಪರಿಸರದಲ್ಲಿದೆ. ಅದಕ್ಕಾಗಿ ಗ್ರಾಮಗಳನ್ನು ಹೋಗಿ ನಾವು ನೋಡಬೇಕು, ಅವ್ರ ಬದುಕನ್ನು ಜೀವಂತ ಬದುಕನ್ನು ನಾವು ನೋಡಿ ಕಲಿಯಬೇಕು. ಅದಕ್ಕಾಗಿ ನಾವು ಇವತ್ತು ಇಷ್ಟೆಲ್ಲ ಜ್ಞಾನ ವಿಜ್ಞಾನ ಪಡೆದುಕೊಂಡ್ರೂ ಕೂಡ, ತಂತ್ರಜ್ಞಾನ ಬೆಳೆಸ್ಕೊಂಡ್ರು ಕೂಡ, ಬದುಕಂದ್ರೆ ಏನು, ಮೌಲ್ಯ ಅಂದ್ರೆ ಏನು, ಅದನ್ನು ನಾವು ಮತ್ತೆ ಗ್ರಾಮೀಣ ಬದುಕಿನಲ್ಲಿ ಸ್ನೇಹಿತರೆ ನೋಡಿ ಕಲಿಬೇಕಾಗ್ತದೆ. ಅದಕ್ಕಾಗಿ ಬರೇ ನಾವು ರಾಜಕಾರಣಕ್ಕೆ ಬಂದು ನೋಡುವುದಲ್ಲ, ನಿಜವಾದಂಥ ನಮ್ಮ ಬದುಕು ಏನಿದೆ ಹಳ್ಳಿಗಳಲ್ಲಿ ಅದನ್ನು ನಾವು ನೋಡುವಂಥದ್ದನ್ನು ಕಲಿಬೇಕು. ಅಷ್ಟನ್ನು ನೀವು ಹಳ್ಳಿಯಿಂದೇ ಬಂದಿರಿ, ಆದರೆ ಯಾರು ಹಳ್ಳಿಯಲ್ಲಿ ಇಲ್ಲ ಹತ್ತಿಲ್ಲ ಅಂಥವ್ರು ಗ್ರಾಮಗಳಲ್ಲಿ ಹೋಗಿ ಬದುಕನ್ನು ಕಲಿತುಕೊಳ್ಳುವಂಥದ್ದು ಸಾಕಷ್ಟು ಇದೆ. ಆ ನಿಂದ ಜಾನಪದ ಅಂದರೆ ನಮ್ಮ ಪರಂಪರಾಗತವಾದಂಥ ಬದುಕು, ಬರೇ ನಮ್ಮ ಲಾವಣಿಗಳಾಗಲಿ ಸಾಹಿತ್ಯ ಆಗಲಿ ಅಷ್ಟೇ ಅಲ್ಲ, ಅದರ ಜೊತೆಗೆ ನಮ್ಮ ಆಚರಣೆಗಳು, ನಮ್ಮ ನಂಬಿಕೆಗಳು, ನಮ್ಮ ಆದರ್ಶ, ಅಲ್ಲಿರ್ತಕ್ಕಂಥ ನ್ಯಾಯ ಪದ್ಧತಿ, ಮತ್ತೊಂದು ಏನಿದೆ ಅಲ್ಲ, ಅದು ಸಹಜವಾಗಿ ನೆಲಮೂಲದಿಂದ ಬಂದಿರತಕ್ಕಂಥ ಜ್ಞಾನ ಇದೆ ಅಲ್ಲ, ಬಹಳ ಅದ್ಭುತವಾದಂಥ ಜ್ಞಾನ ಇದೆ. ಹೊಸದು ನಮಗೆ ಬೇಕಿಲ್ಲ ಅಂತ ಅರ್ಥಲ್ಲ, ಅದರ ಜೊತೆಗೆ ನಮ್ಮ ಪರಂಪರಾಗತವಂಥ ಧ್ಯಾನ, ಆಚರಣೆ, ನಂಬಿಕೆ, ಆದರ್ಶ ಇವುಗಳನ್ನು ಕೂಡ ನಾವು ಕಲಿತುಕೊಂಡಾಗ, ಅವುಗಳನ್ನು ನಮ್ಮ ಬದುಕಿಗೆ ಅಪ್ಲೈ ಮಾಡಿಕೊಂಡಾಗ ನಮ್ಮ ಬದುಕು ಮತ್ತಷ್ಟು ಎತ್ತರವಾಗಲಿಕ್ಕೆ ಸಾಧ್ಯ ಇದೆ. ಆ ನಿಲೆಯಿಂದ ನೀವೆಲ್ಲರೂ ಜಾನಪದವನ್ನು ಅಧ್ಯಯನ ಮಾಡಬೇಕಾದಂಥದ್ದು ಇದೆ. ಹೀಗಾಗಿ ಒಂದು ಪತ್ರಿಕೆಯಿಂದ ಎಲ್ಲ ಕಲಿತುಕೊಳ್ಳಿ ಆಗಲಿಕ್ಕಿಲ್ಲ, ಆದರೂ ಅದು ನಿಮ್ಮ ಪ್ರೇರಣೆಯನ್ನು ಒದಗಿಸ್ತಾ ಇದೆ. ಹೆಮ್ಮೆ ಆದಂಥ ಮತ್ತೆ ನೀವು ಜಾನಪದ ಕ್ಷೇತ್ರಕ್ಕೆ ಪ್ರವೇಶಿಸ್ತಾ ಅಲ್ಲಿ ನೀವು ಸಂಶೋಧನೆ ಮಾಡಲಿಕ್ಕೆ ಕೂಡ ಅದೊಂದು ಪ್ರೇರಣೆ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಕನ್ನಡ ಓದಿರ್ತಕ್ಕಂಥ ಕನ್ನಡದಲ್ಲೇ ನೀವು ನಿಮ್ಮ ಅಧ್ಯಯನವನ್ನು ಮುಂದುವರಿಸಬಹುದು ಅಂತ ಹೇಳಿದ್ರೆ, ಇಲ್ಲದೇ ಇದ್ದಲ್ಲಿ ಜಾನಪದ ಬೇರೆ ಬೇರೆ ಆಯಾಮಗಳಲ್ಲಿ ಇಟ್ಕೊಂಡಲ್ಲಿ ಕೂಡ ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿವೆ. ಆ ದಿಸೆಯಲ್ಲಿ ಮಹಿಳಾರಂಗವನ್ನು ಕುರಿತು ವೆಂಕಟೇಶ್ ಅವರು ಅಧ್ಯಯನ ಮಾಡಿದ್ದಾರೆ. ನಾನು ಬುಡಕಟ್ಟಿನ ಸಾಹಿತ್ಯವನ್ನು ಕುರಿತು, ರುಮಾಣಿಯಂತಹ ಸಾಹಿತ್ಯವನ್ನು ಕುರಿತು ಅಧ್ಯಯನ ಮಾಡಿದ್ದೇನೆ. ಆ ಅಧ್ಯಯನದ ನಂತರ ಅನೇಕ ಅಧ್ಯಯನಗಳು ಕೂಡ ಆಗಿವೆ. ನಾವು ಮಾಡಿರ್ತಕ್ಕಂಥ ಅಧ್ಯಯನದ ಮುಂದುವರಿಕೆಯಾಗಿ ಅನೇಕರು ಬೇರೆ ರೀತಿಯಲ್ಲಿ ಅಧ್ಯಯನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟೊಂದು ಉತ್ತಮ ಸಾಮಗ್ರಿ, ಅಧ್ಯಯನದ ಸಾಮಗ್ರಿ, ಸಂಶೋಧನಾ ಸಾಮಗ್ರಿ ಜಾನಪದ ಕ್ಷೇತ್ರದಲ್ಲಿ ಇದೆ ಸ್ನೇಹಿತರೆ. ಆ ದಿಸೆಯಲ್ಲಿ ನೀವು ಜಾನಪದ ಅಧ್ಯಯನ ಮಾಡ್ತಾ ಇದ್ದೀರಿ. ನಿಜಕ್ಕೂ ಉಳಿದಂತಹ ವಿದ್ಯಾರ್ಥಿಗಳಿಗೆ ನಿಮ್ಗೆ ಹೆಚ್ಚು ಅವಕಾಶಗಳು ಅಧ್ಯಯನ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಆ ದಿಸೆಯಲ್ಲಿ ಜಾನಪದವನ್ನು ಬೇರೆ ಬೇರೆಗಳಿಂದ ನೋಡುವಂಥ ಒಂದು ದೃಷ್ಟಿಕೋನ ನಿಮಗೆ ಈ ಪತ್ರಿಕೆ ಬೆಳೆಸ್ತಾ ಇದೆ, ಅದರಲ್ಲಿ ಅವರು ಮಾತಿಲ್ಲ. ಆ ದಿಸೆಯಲ್ಲಿ ತಾವು ಸುದೈವಂತನಾಗಿ ಕೂಡ ಭಾವಿಸಿಕೊಂಡಿದ್ದೇನೆ. ಅದರ ಪ್ರಯೋಜನವನ್ನು ಪಡೆಯಿರಿ. ಕನ್ನಡದ ಜೊತೆಗೆ ಜಾನಪದವನ್ನು ಕೂಡ ಅಧ್ಯಯನ ಮಾಡಿ ನಿಮ್ಗೆ ಯಾವುದೇ ಆಸಕ್ತಿ ಇದೆ ಆ ಕ್ಷೇತ್ರದಲ್ಲಿ ಕನ್ನಡ ಮುಂದೆ ಕೂಡ ಅಧ್ಯಯನ ಮಾಡಬಹುದು. ಸೊ ನಿಮ್ಮ ಅಧ್ಯಯನ ಪರಿಪೂರ್ಣ ಆಗಲಿ, ವೈವಿಧ್ಯಮಯವಾಗಿ ಬೆಳೆಯಲಿ,
ನಿಮಗೆ ಅವಕಾಶ ಸಿಗಿದೆ ಅಂತ ಹೇಳಿ ಸಂದರ್ಭದಲ್ಲಿ ಭಾವಿಸ್ತಾ ನೀವೆಲ್ಲ ಜಾನಪದ ವಿಶ್ವವಿದ್ಯಾಲಯಕ್ಕೆ ಬಂದು ಕೆಲವು ಸಮಯ ನಮ್ಮ ಜೊತೆಗಿದ್ದೇವೆ, ಇಲ್ಲಿ ಪರಿಸರವನ್ನು ನೋಡಿದ್ದೇವೆ. ಇದು ಹೊಸ ವಿಶ್ವವಿದ್ಯಾಲಯ, ಇನ್ನೂ ಭಾಳಷ್ಟು ಕೊರತೆಗಳಿವೆ. ಅವುಗಳ ಮಧ್ಯದಲ್ಲಿ ನೀವು ಬಂದು ಕೆಲವು ಹೊತ್ತು ನಮ್ಮ ಜೊತೆಗಿರುವುದರಿಂದ ನಮ್ಗೆ ಭಾಳ ಸಂತೋಷವಾಗಿದೆ. ನಿಮ್ಗೆ ಒಳ್ಳೆಯದಾಗಲಿ, ಭವಿಷ್ಯ ಆಗಲಿ, ನಿಮಗೆ ಒಳ್ಳೆಯದಾಗಲಿ ತಿಳಿಸಿದ್ದರಲ್ಲಿ ಆಲಿಸ್ತಾ ನಾನು ಕೆಲವು ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳುವ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾಗರಾಜ್ ಅವರಿಗೆ, ಮೇಡಮ್ ಅವರಿಗೆ ತಮ್ಮೆಲ್ಲ ಕಬ್ಬಿಣ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಜಯ. ನಾನು ಇನ್ನೊಂದು ಹೇಳೋದು ಮತ್ತೆ, ನಾನು ಬರೀ ಕನ್ನಡ ಓದಿದ್ರೆ ನಾನು ಫಾರಿನ್ ಗೊತ್ತಿರಲಿಲ್ಲ. ನಾನು ಜಾನಪದದಲ್ಲಿ ಸಂಶೋಧನೆ ಮಾಡಿದ್ರಿಂದ ನಾನು ವಿದೇಶಗಳಿಗೆ ಹೋಗಕ್ಕೆ ಸಾಧ್ಯ. ಇವತ್ತು ಹೆಚ್ಚೆಚ್ಚು ಅವಕಾಶಗಳು ಬರ್ತಾ ಇದೆ, ಇವೆಲ್ಲ ಓದಿ ಓದನ್ನು ಮುಂದುವರಿಸಿದ್ರು. ತುಂಬ ಮೌಲಿಕವಾಗಿರ್ತಕ್ಕಂಥ ಮಾತುಗಳನ್ನು, ಏನು ಕೂಡು ಬಾಳ್ವೆ ಅನ್ನುವಂಥದ್ದನ್ನು ಇವತ್ತೇನು ಕೊಳ್ಳುಬಾಕ ಸಂಸ್ಕೃತಿಯನ್ನು ಕನ್ನಡ ಸಾಗಿಸ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ಜನಪದ ಮತ್ತು ಸಾಹಿತ್ಯ ಮತ್ತು ಕನ್ನಡ ವಿದ್ಯಾರ್ಥಿಗಳಿಗೆ, ಕನ್ನಡ ಎಮ್ ಎ ಮಾಡ್ತಕ್ಕಂಥದ್ದೇ ಅನೇಕ ಸವಾಲುಗಳು ಯಾವ ಥರ ಇದ್ದಾವೆ, ಅದಕ್ಕೆ ಪರಿಹಾರ ಉಪಾಯಗಳು ಏನು ಅನ್ನುವಂಥ ಅನೇಕ ವಿಚಾರಗಳನ್ನು ತನ್ನ ಅನುಭವದನ್ನು ಸೇರಿ ಕುಲಪತಿಗಳಾಗಿ ನಮ್ಮ ಸುದೈವ ಇವತ್ತು ಅವರಿಂದ ನಾವು ಮಾತುಗಳು ಕೇಳ್ತಕ್ಕಂಥದ್ದು ಈ ದಿಸೆಯಲ್ಲಿ ಮಾತಾಡಿದರೆ ಅವ್ರಿಗೆ ಅಮೂಲ್ಯವಾದ ಪೂರ್ವವಾದ ಧನ್ಯವಾದಗಳು. ಒಂದು ಕಡೆ ಬುಡಕಟ್ಟು ಸಂಸ್ಕೃತಿಯ ಬಗ್ಗೆ ಸಾಕಷ್ಟು ಅಧ್ಯಯನ ಕ್ಷೇತ್ರ ಕಾರ್ಯ ಮಾಡಿರ್ತಕ್ಕಂಥ ಆಭ್ಯಾಸ ಮೇಲೆ ಇವತ್ತು ಸಮುದಾಯಗಳ ಅಧ್ಯಯನಗಳು ಸಾಕಷ್ಟು ಆಗಿದೆ. ಅದೇ ಹಿನ್ನೆಲೆಯಲ್ಲಿ ಪಶುಪಾಲನೆ ಸಂಸ್ಕೃತಿಯಲ್ಲಿ ಈ ಜುಂಜಪ್ಪ ಮತ್ತು ಮೇಲಾಲಿಂಗನ ಕಾವ್ಯ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿರ್ತಕ್ಕಂಥವ್ರು ಇವತ್ತು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸ್ಕಾಲರ್ ಯಾರಾದರೂ ಇದ್ರಪ್ಪ ಅಂತ ಕೆಲವೇ ಕೆಲವು ಗಣನಿಕೆಯಲ್ಲಿ ಊರು ಪ್ರಕಾರ ಇಂಥವ್ರ ಹೆಸರುಗಳು ಸಿಗ್ತಕ್ಕಂಥ ನಮ್ಮ ಸುದೈವ. ಯಾಕಂದರೆ ಜಗತ್ತಿನಲ್ಲೇ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಜಾನಪದ ವಿಶ್ವವಿದ್ಯಾಲಯ, ಇಂಥ ವಿಶ್ವವಿದ್ಯಾಲಯಕ್ಕೆ ಭಾಳ ಸತ್ಪಾತ್ರರಾಗಿರ್ತಕ್ಕಂಥ ಇಂಥವ್ರ ಮಧ್ಯದಲ್ಲಿ ಇವತ್ತು ಜನಪದ ವಿಶ್ವವಿದ್ಯಾಲಯ ಕಟ್ಟುವಂಥ ಕನಸುಗಾರಿಕೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಹಿರಿಯ ಎಲ್ಲ ನಮ್ಮ ವೆಂಕಟೇಶ್ ಸರ್ ಮತ್ತು ಡಿ ಬಿ ನಾಯಕ್ ಸರ್ ಅಂಥವ್ರು ನಮ್ಮ ನಡುವೆ ಅವರ ಸಮಯವನ್ನು ಕಳೆತಕ್ಕಂಥದ್ದು ನಮ್ಮ ಅದೃಷ್ಟ. ಅದರಲ್ಲಿ ಈ ಕ್ಷೇತ್ರ ಕಾರ್ಯದ ವಿಧಿವಿಧಾನಗಳು ಮತ್ತು ಆ ಥರದಲ್ಲಿ ನಾವು ಹಿಂದೆನೆ ಒಂದು 5 ದಿವಸದ ವರ್ಕ್ಶಾಪ್ ಮಾಡಿದ್ದೆವು ಸರ್, ನಾನು ಇನ್ನೇ ಮಾಡುವಂಥ ಕಾಲದಲ್ಲಿ ಇಲ್ಲಿ ಕುಪ್ಪಳ್ಳಿಯಲ್ಲಿ. ಆಗ ನಾವು ಈ ಅದರಿಂದ ನಾವು ಪ್ರೇರಣೆ ಪಡೆದಂಥವ್ರು ಜನಪದವನ್ನು ಇವತ್ತು ಒಂದು ಸ್ಪೆಷಲೈಸೇಷನ್ ಆಗಿ ತಾಂಡು ಹೆಚ್ಚು ಕಮ್ಮಿ ವಿಷಯ ತಾಂಡು ನಾವು ಈ ನೆಲೆ ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗಿದೆ. ಅಂಥವ್ರು ಇವಾಗ ತಮ್ಮನ್ನು ಕುರಿತು ಈ ಕ್ಷೇತ್ರ ಕಾರ್ಯದ ವಿಧಿವಿಧಾನಗಳು ಮತ್ತು ಇವತ್ತಿನ ಆಧುನಿಕ ವಿಚಾರಗಳನ್ನು ಇವತ್ತಿನದು ಅನಿರೀಕ್ಷಿತವಾಗಿ ಸೇರ್ಪಡೆಗೊಂಡಂತಹ ಕಾರ್ಯಕ್ರಮ. ನಾನು ಒತ್ತಡದಲ್ಲಿ ನಿಮ್ಮೊಂದಿಗೆ ಹೆಚ್ಚು ಸಮಯ ಕಳೆಯುವಷ್ಟು ಸಮಯದ ಪರಿಮಿತಿ ಇದೆ. ಹಾಗಾಗಿ ನಿಮಗೆ ಇವತ್ತಿನ ದಿವಸ ಕೇವಲ ಒಂದು ಗ್ಲಿಂಪ್ಸ್ ಮಾತ್ರ ಕೊಟ್ಟು ನಾಗರಾಜ್ಗೆ ಹೆಚ್ಚಿನ ಜವಾಬ್ದಾರಿ ಹೇಳ್ತೇವೆ. ನೀವು ಬೆಳಗಾವಿನಲ್ಲಿ ಒಂದು ನಿಮ್ಮ ಯೂನಿವರ್ಸಿಟಿ ಒಂದು ದಿವಸ ಕರೀರಿ ಈ ವಿಶ್ವವಿದ್ಯಾಲಯ ಸ್ವಲ್ಪ ಹೊತ್ತು ಮರೆತು ನಾನು ಅಲ್ಲಿ ಇನ್ವಾಲ್ವ್ ಆಗ್ತೀನಿ. ಯಾಕೆಂತ ಹೇಳಿದ್ರೆ ಈಗಿನ ಒತ್ತಡಗಳಲ್ಲಿ ನಾವು ಹೆಚ್ಚು ಕಾಲವನ್ನು ಕಲಿಯೋದು ನಮ್ಮ ಕುಲಪತಿಗಳು ನಿಜವಾಗಿ ತುಂಬ ಸರಳಜೀವಿಗಳು. ಅವರಿಗೆ ಯಾವುದೇ ಹಮ್ಮು ಬಿಗುಮಾನ ಇದಿಲ್ಲ. ವಿದ್ಯಾರ್ಥಿಗಳು ಬಂದಿದ್ದೀರಾ ಸರ್, ಜನಪದವನ್ನು ಆಸಕ್ತಿಯಿಂದ ಓದ್ತಾ ಇರೋ ವಿದ್ಯಾರ್ಥಿಗಳಿದ್ದಾರೆ ನೀವು ಮಾತಾಡಿ ಅಂತ ಹೇಳಿದ್ರೆ ಹೌದು ನಾನು ದೇವಟ ಮುಸ್ಕೊಂಡು. ಸೊ ಇದು ನಿಜವಾಗಿ ಅವರ ಸಜ್ಜನಿಕೆ ಸರಳತೆ. ನಿಮ್ಮಲ್ಲಿಗೆ ಬಂದು ನಾವು ಹೆಚ್ಚಿನ ಕಾಲವನ್ನು ಕಳೀತೇವೆ. ಮುಖ್ಯವಾಗಿ ನಾಗರಾಜ್ ಎರಡು ಮೂರು ಸಾರಿ ಕೇಳ್ಕೊಂಡಿದ್ದರಿಂದ ನಿಮಗೆ ಒಂದೆರಡು ಸಣ್ಣ ಕ್ಲೂಗಳನ್ನು ನಿಮಗೆ ಕೊಡ್ತೇನೆ. ಜಾನಪದ ಅಧ್ಯಯನ ಅಂತ ಹೇಳಿ ಅನ್ಸ್ಕೊಂಡಿದ್ದೇನೆ, ಅದು ಡೆಸ್ಕ್ ವರ್ಕ್ ಆಗ ಪೇಪರ್ಗಳನ್ನು ಇಟ್ಕೊಂಡು ಲೈಬ್ರರಿಯಲ್ಲಿರುವಂಥ ಈಗಾಗಲೇ ಸಿದ್ಧ ಇರುವಂಥ ವಸ್ತುಗಳನ್ನು ಇಟ್ಕೊಂಡು ಅವುಗಳನ್ನು ವಿಶ್ಲೇಷಣೆ ಮಾಡುತ್ತಾ ಕೆಲಸ ಮಾಡುವಂಥದ್ದು. ಅದು ಹಳ್ಳಿಗಳಿಗೆ ಹೋಗಬೇಕು ಅಥವಾ ಪ್ರದರ್ಶನಗಳಿಗೆ ಹೋಗಬೇಕು, ಪ್ರದರ್ಶನಗಳನ್ನು ನೋಡಬೇಕು. ಯಾವುದೇ ಪ್ರದರ್ಶನವನ್ನು ನೋಡಬೇಕಂತ ಹೇಳಿದ್ರೆ ಪ್ರದರ್ಶನ 11 ಗಂಟೆಗೆ ಶುರುವಾಗುತ್ತೆ ಅಂತೇಳಿ ಇನ್ಫಾರ್ಮೇಷನ್ ಇದ್ದರೆ ಕರೆಕ್ಟ್ 11 ಗಂಟೆ 5 ನಿಮಿಷಕ್ಕೆ ಅಲ್ಲಿಗೆ ಹೋಗುವಂಥದ್ದು ಅಲ್ಲ. ಯಾಕಂತೇಳಂದರೆ ಒಂದು ಪ್ರದರ್ಶನ ಅಂತ ಹೇಳಿದ್ರೆ ಅದರ ಹಿಂದೆ ಪೂರ್ವಭಾವಿ ತಯಾರಿ ಬಹಳ ಮುಖ್ಯ ಆಗಿತ್ತು. ಈಗ ಅಶೋಕ್ ಕುರುಬರಿದ್ದಾರೆ, ಅದ್ಭುತವಾಗಿ ಭೀಮನ ಪಾತ್ರವನ್ನು ದುರ್ಯೋಧನ ಪಾತ್ರವನ್ನು ನಿರರ್ಗಳವಾಗಿ ರಾತ್ರಿಯಿಂದ ಬೆಳಗಿನವರೆಗೂ ಡೈಲಾಗ್ಸ್ಗಳನ್ನು ಹೇಳ್ತಾ ನಡೆಸುವಂಥದ್ದು ಅವ್ರ ತಾಲೀಮು ಯಾವ ರೀತಿ ಇರುತ್ತೆ. ಹಾಗೆ ಗೋವಿಂದ ಗೋವಿಂದಪ್ಪ ಇದ್ದಾರೆ, ಗೋವಿಂದಪ್ಪ ರಂಗಗೀತೆಗಳನ್ನು ಹಾಡಿದ್ರು, ಈಗ ದೊಡ್ಡಾಟದ ಪದಗಳನ್ನು ಹಾಡೋದ್ರಲ್ಲಿ ಇದ್ದಿದ್ದಕ್ಕೆ
ಆದರೆ ಆ ಥರದವ್ರು ಇರೋವರೇ ಕೆಲವೇ ಮಂದಿ. ಈಗ ಅಂಥವ್ರು ಎಲ್ಲಿ ಕಲಿತರು, ಹ್ಯಾಕ್ ಕಲಿತರು, ಈ ಪಶುಪಾಲಕ ಸಂಸ್ಕೃತಿಯಲ್ಲಿ ಈ ವಿಷಯಗಳು ಬಹಳಷ್ಟು ಬರ್ತವೆ. ಕುರಿ ಕಾಯೋದಕ್ಕೆ ಅಂತೇಳಿ ಬೆಳಗಿನ ಸಾಯಂಕಾಲ ತನಕ ಹೋಗ್ತಾ ಇರಬೇಕಾದ್ರೆ ಒಬ್ಬ ಹಿರಿಯರ ಜೊತೆಯಲ್ಲಿ ಒಬ್ಬ ಸಣ್ಣ ಹುಡುಗ ಹೋಗ್ತಾ ಇದ್ರೆ ಅವನಿಗೆ ಅದೇ ಶಾಲೆ ಅದೇ ಶಿಕ್ಷಣ. ನೀವು ಯಾವುದೇ ಮಹಾಕಾವ್ಯವನ್ನು ಓದ್ತಾ ಹೋಗ್ರಿ, ಇದೀಗ ಮಹೇಶ್ವರ ಅಂತ ಅಥವಾ ಮಟ್ಟೇಶ್ವರ ಅಂತ ಕತೆ ಇರ್ಬೋದು, ನಿಮ್ಮ ಪಾಠಕ್ಕೆ ಇಟ್ಟಿರ್ಬೋದು, ಅದರ ಭಾಗವನ್ನು ನೋಡ್ತಾ ಹೋಗ್ರಿ, ಅದರಲ್ಲಿ ಅನೇಕ ಬದುಕಿನ ಕಟ್ಟು ಕಟ್ಟಳೆಗಳು ಆ ಕಟ್ಟಳೆಗಳನ್ನು ಮೀರುವಂಥ, ಮೀರಿದ್ದಕ್ಕೆ ಶಿಕ್ಷೆ ಒದಗಿಸುವಂಥದ್ದು ಮತ್ತು ಅದರಲ್ಲಿಯೇ ಮೋಕ್ಷವನ್ನು ಕಾಣುವಂಥ ಒಂದು ರೀತಿಯಲ್ಲಿ ಸಮಕಾಲೀನ ಬದುಕು, ಇನ್ನೊಂದು ಕಡೆಯಲ್ಲಿ ಆಧ್ಯಾತ್ಮಿಕ ಬದುಕು. ಕಷ್ಟ ಕೋಟಲೆಗಳು ನಮ್ಮ ಬೆನ್ನಿಗೆ ಅಂಟಿ ಬರುವಂತಹದ್ದು. ನೀವು ಯಾವುದೇ ಜನಪದ ಕಥೆಗಾರನ ಕಥೆಯನ್ನು ಕೇಳಕ್ಕೆ ಶುರು ಮಾಡಿ, ಮಂಡ್ಯ ಜಯಮನ ಕರೆಸಿ ಅಥವಾ ಗುರು ಕಥೆ ಹೀರಮ್ಮನ ಕರೆಸಿ ಯಾರಿಗಾದ್ರೂ ಕಥೆ ನೀವು ಹಾಡ್ಲಿಕ್ಕೆ ಶುರು ಮಾಡಿಸಿ, ಮೊದಲ 2-3 ನಿಮಿಷ ಮಾತ್ರ ಅವರು ಹಾಡಲಿಕ್ಕೆ ಶುರು ಮಾಡ್ತಾರೆ. ಹಂಸವೇಣಿ ನಾಗವೇಣಿಯ ಕಥೆಯನ್ನು ಹೇಳ್ತೀನಿ ಅಂತ ಶುರು ಮಾಡ್ತಾರೆ. ಎರಡನೇ ಸಲ ಹೇಳ್ತಾರೆ ರಾಜ ರಾಣಿ ಭಾಳ ಸಂತೋಷದಿಂದ ಇದ್ದರು ಅಂದರೆ, ಮೂರನೇ ಸೆಂಟೆನ್ಸು ಅವ್ರಿಗೆ ಮಕ್ಕಳು ಇರಲಿಲ್ಲ ದುಃಖ ಇತ್ತು ಅಂದರೆ ಅವರು ಸಂತೋಷವನ್ನು ಮತ್ತೆ ಮತ್ತೆ ಹೇಳೋದಿಲ್ಲ. ನೀವು ಯಾವುದೇ ಕಥೆಯನ್ನು ಕೇಳಿ ಅವರಿಗಿರುವ ದುಃಖವನ್ನು ಫಸ್ಟಲ್ಲಿ ತೋರಿಸ್ತಾರೆ. ಆಮೇಲೆ ರಾಜ ರಾಣಿ ಇಬ್ಬರೂ ತುಂಬ ಸಂತೋಷದಿಂದ ಇದ್ದರು, ರಾಜ ಬೇಟೆ ಹೊರಟ ಹೆಂಡತಿ ಕೇಳಿದ್ದು ನಾನು ಬೇಟೆ ನೋಡಬೇಕು, ನೀನು ಹೆಂಗೆ ಬೇಟೆ ಆಡ್ತಿ ಅಂತ, ನಿನ್ನ ಶೌರ್ಯವನ್ನು ನೋಡಬೇಕು, ಆ ಹುಲಿಯನ್ನು ಹೊಡೆಯೋದನ್ನು ನಾನು ಕಾಣಬೇಕು, ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ ಆಟಕ್ಕೆ ಬಿದ್ದರು. ಇವನು ಬೇಡ ಬೇಡ ಅಂತ ಹೇಳಿದ, ಏನು ಹೇಳಿದ್ರು ಕೇಳಲಿಲ್ಲ, ಆದ್ರೂ ತನಗೆ ಕಾಡಿ ಕರ್ಕೊಂಡು ಕತೆ ಶುರುವಾಗುತ್ತೆ. ಕತೆ ಶುರುವಾಗಿ 2-3 ನಿಮಿಷಕ್ಕೆ ಏನಾಗುತ್ತೆ ಗೊತ್ತಾ, ಕತೆ ಹೇಳ್ತಾ ಇರಬೇಕಂದ್ರೆ ಕುದುರೆ ವೇಗದಿಂದ ಓಡ್ತಾ ಇತ್ತು, ಗಾಡಿ ಅಷ್ಟೇ ಜೋರಾಗಿ ಹೋಗ್ತಾ ಇತ್ತು, ಆದರೆ ಆ ಸಂದರ್ಭದಲ್ಲಿ ಬೇರು ಒಂದು ರಸ್ತೆಗೆ ಅಡ್ಡ ಬಿದ್ದಿತ್ತು, ಅದರ ಮೇಲುಗಡೆ ಹತ್ತಿ ಆ ಕುದುರೆ ಓಡೋಗುವ ಸಂದರ್ಭದಲ್ಲಿ ಚಕ್ರ ಒಂದು ಸೈಡಿಗೆ ಮೇಲಕ್ಕೆ ಹೋಗಿ ರಾಜ ಗುಂಡಿ ಒಳಗಡೆಗೆ ಬಿದ್ದ. ಅವನೊಂದು ಅಲ್ಲೊಂದು ಹಾಳುವಾಗಿರುತ್ತೆ, ಅದರೊಳಗಿದ್ದೇನೆ ಅವನಿಗೆ ಎದ್ದು ಬರೋಕ್ಕಾಗಲ್ಲ. ಕುದುರೆ ನಾಗಾಲೋಡದಿಂದ ಮುಂದೆ ಕುಳಿತು ಕಾಡಿನ ಒಳಗಡೆ ರಾಣಿ ಹೋಗ್ಬಿಡಿದೆ. ಅಲ್ಲಿಂದ ಶುರು ಮಾಡಿಕೊಂಡ್ರೆ ಅವಳು ನೆಕ್ಸ್ಟ್ 20 ನಿಮಿಷ ಹೇಳೋದು ಅವಳ ಜೀವನದ ಕಷ್ಟದ ಕಥೆ. 12 ವಯಸ್ಸಿನಲ್ಲಿ ನನ್ನ ಮದುವೆ ಮಾಡಿಕೊಟ್ರು, ಆಮೇಲೆ 15ನೇ ವರ್ಷಕ್ಕೇನೆ ಗಂಡ ಸತ್ತೋದ, ಆಮೇಲೆ ಊರಿಂದ ನನಗೆ ಸ್ಟಾರ್ಟ್ ಆಯಿತು, ಒಂದು ಚೂರು ಬಡತನ, ದುಡ್ಡು ಅನ್ನೊಂದು ಕಾಣಲಿಲ್ಲ, ಅಕ್ಕಿ ಕಾಳು ಸಿಗಲಿಲ್ಲ. ಅಂದರೆ ಜನಪದರ ಬದುಕನ್ನು ಅವ್ರು ಹೇಳುವಾಗ